ಟಿಬೆಟ್ ಅವರ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಪರಿವರ್ತನಾ ಕೋಟಾ ಜಿಎಂ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರ ಮತ್ತು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಆತ್ಮೀಯ ವೀಕ್ಷಕರೇ ತಮಗೆಲ್ಲರೂ ಕೂಡ ನಮಸ್ಕಾರ. ತಾವು ನೋಡ್ತೀರೋ ನಿಮ್ಮ ನೆಚ್ಚಿನ ವಾಹಿನಿ ದೈಜಿ ವರ್ಲ್ಡ್ 247. ನಾನು ಅಲ್ವಿಂದ ಅಂತ ಇಪ್ಪೆರ್ನಾಳು. ನೋ ಎಂಟ್ರಿ ಇವತ್ತಿನ ಡಿಬೇಟ್ ಅವರ್ನ ವಿಷಯ. ಪ್ರತಿ ಸೋಮವಾರ ಮಾತು ಚರ್ಚೆ ಮತ್ತು ಸಂವಾದ ಇದರಲ್ಲಿ ನಾವು ಮಾತಾಡ್ತಿದ್ದೇವೆ. ಇತ್ತೀಚೆಗೆ ಹಲವಾರು ಬೆಳವಣಿಗೆಗಳು ಕರಾವಳಿಯಲ್ಲಿ ಆಯಿತು. ಈ ಅಹಿತಕರ ಘಟನೆಗಳಿಗೆ ಕರಾವಳಿಯೇ ಯಾಕೆ ಸಾಕ್ಷಿಯಾಗ್ತಾ ಇದೆ? ನಾಳೆ ಮತ್ತು ನಾಡಿದ್ದು ಕಾಪು ಮಾರಿಗುಡಿಯ ಉತ್ಸವ ಅಥವಾ ಕಾಪುವಿನ ಮಾರಿ. ತುಳುವಿನಲ್ಲಿ ಕಾಪು ಅಂದರೆ ನಮ್ಮನ್ನು ಕಾಯುವವಳು, ನಮ್ಮನ್ನು ಕಾಯುವವಳ ಆರಾಧನೆ ಆಗ್ತಾ ಇದೆ, ಪೂಜೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಜನಸಂದಣಿ ಆಗುತ್ತೆ. ಈ ಜನರು ಸೇರುವಾಗ ಸಣ್ಣ ಪುಟ್ಟ ವ್ಯಾಪಾರಸ್ಥರು ವ್ಯಾಪಾರವನ್ನು ಮಾಡ್ತಾರೆ. ಕಳೆದ 2 ವರ್ಷಗಳಿಂದ ಈ ವ್ಯಾಪಾರಸ್ಥರುಗಳಿಗೆ ಯಾವುದೇ ವ್ಯಾಪಾರ ಇಲ್ಲ. ಯಾಕೆಂದರೆ ಜಾತ್ರೆ, ಉತ್ಸವ, ಬಲಿ, ಕೋಲ, ನೇಮ, ಯಕ್ಷಗಾನ ಯಾವುದೂ ಕೂಡ ಇರಲಿಲ್ಲ. ಎಲ್ಲವೂ ಸ್ಥಗಿತವಾಗಿತ್ತು. ಮತ್ತೆ ಒಂದು ಸರಿದಾರಿಗೆ ಬರುವಂಥ ಸಂದರ್ಭದಲ್ಲಿ, ಒಂದು ತಿಳಿಯಾಗುವಂಥ ಸಂದರ್ಭದಲ್ಲಿ ವ್ಯಾಪಾರ ಮಾಡಿ ತನ್ನ ಉದರ ಪೋಷಣೆಯನ್ನು ಮಾಡುವ ಅಂತ ಹೇಳುವಾಗ ಇಲ್ಲಿ ಆಸ್ಪದ ಇಲ್ಲ, ನಿಮಗೆ ನೋ ಎಂಟ್ರಿ. ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ರಮೇಶ್ ಕಲ್ಲೊಟ್ಟೆ, ಜಿಲ್ಲಾ ಪ್ರಮುಖರು ಹಿಂದೂ ಜಾಗರಣ ವೇದಿಕೆ, ಮತ್ತು ಅನ್ಸರ್ ಅಹಮದ್, ಜಿಲ್ಲಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ. ಸರ್, ತಮಗಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಜಾದಿಕ ಅಮೃತೋತ್ಸವ, ಅನ್ಸರ್ ಅವರೇ, ದೇಶ 75 ವರ್ಷಗಳನ್ನು ಪೂರೈಸ್ತಿದೆ. ನಾಡಿದ್ದು ಆಗಸ್ಟ್ 15, 20, 22 ಅಮೃತ ಕಾಲ ಅಂತ ಹೇಳಿ ಈಗಾಗಲೇ ಕೇಂದ್ರ ಸರ್ಕಾರ ಅದನ್ನು ಹೇಳಿಕೊಡಲಾಗಿದೆ. ಈ ಅಮೃತ ಕಾಲದಲ್ಲಿ ಇದ್ಯಾಕೆ ರಾಹುಕಾಲ ಬಂದೋದಾಗಿದೆ? ನಿಮಗೆ ಇಲ್ಲಿ ಪ್ರವೇಶ ಇಲ್ಲ, ನೀವು ವ್ಯಾಪಾರ ಮಾಡಕೂಡೋದು. ನಾವು ಎಲ್ಲಿದ್ದೇವೆ ಸರ್? ಪ್ರಜಾಪ್ರಭುತ್ವದಲ್ಲಿದ್ದೇವಾ, ಸರ್ವಾಧಿಕಾರದಲ್ಲಿದ್ದೇವಾ, ಅಥವಾ ಇದು ಇಂಥ ಬೆಳವಣಿಗೆ ಯಾಕಾಯಿತು? 1000 ವರ್ಷಗಳಿಂದ ನಾವು ಹಿಂದೂ ಮುಸ್ಲಿಮ್ಗಳು ಒಂದು ಅಣ್ಣ ತಮ್ಮಂದಿರಂತೆ ಬದುಕ್ತಾ ಬರ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಈಗ ಏನು ಕಾಪು ಮಾರಿ ಪೂಜೆ ಆಗಿರ್ಬೋದು, ಇದಕ್ಕಿಂತ ಮೊದಲು ಹಲವಾರು ಜಾತ್ರೆಗಳಲ್ಲಿ ಮುಸ್ಲಿಮರಿಗೊಂದು ಪ್ರವೇಶ ಇಲ್ಲವನ್ನೋ ಅನ್ನುವಂಥ ಒಂದು ಇದು ಮೊದಲಲ್ಲ, ಇದರ ಹಿಂದೆ ಪುತ್ತೂರಿನಲ್ಲಿ ಘಟನೆ ಆಗಿದೆ ಎಲ್ಲ ಕೇಳಿ ಬರ್ತಾ ಇದೆ. ಆದರೆ ಇಂಥ ಘಟನೆಗಳು ನಾವು ಮುಸ್ಲಿಮ ವ್ಯಾಪಾರಿಗಳಿಗೆ ಬರಲಿಕ್ಕೆ ಬಿಡುವುದಿಲ್ಲ, ಅವರಿಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಹೇಳಿಕೊಂಡು ಅದನ್ನು ಸಾಧಿಸಿ ಏನೋ ಒಂದು ದೊಡ್ಡ ಸಾಧನೆ ಮಾಡಿದಾರ ಹಾಗೆ ಒಂದು ಮೆರಿತಿದ್ದಾರಲ್ಲ, ಅದು ಒಬ್ಬ ಭಾರತೀಯನಾಗಿ ನನಗೆ ನಿಜವಾಗಲೂ ತಲೆ ತಗ್ಗಿಸುವಂತಹ ವಿಚಾರ. ಇದನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಇಂಥ ವಿಚಾರಗಳನ್ನು ಸಾರ್ವಜನಿಕರ ಮಧ್ಯೆ, ಹಿಂದೂ ಮುಸ್ಲಿಮರ ಮಧ್ಯೆ ಒಂದು ಭಾವೈಕ್ಯತೆಯ ಮಧ್ಯೆ ಹುಳಿ ಹಿಂಡಿ ಏನೋ ಒಂದು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸಿ ಏನು ಸಾಧಿಸಲಿಕ್ಕೆ ಹೊರಟಿದ್ದಾರೆ ಅನ್ನೋದು ನಮಗಂತೂ ಅರ್ಥ ಆಗ್ತಾ ಇಲ್ಲ. ನಾವಂತೂ ಇದನ್ನು ಖಂಡಿತವಾಗಿ ಒಬ್ಬ ಭಾರತೀಯನಾಗಿ ಇದನ್ನು ಒಪ್ಪಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಸರಿ, ರಮೇಶ್ ಕಲ್ಲಟ್ಟೆ ಅವರೇ, ಈಗ ಅನ್ಸರ್ ಅಹಮದ್ ಅವರು ಹೇಳಿದಾಗೆ ಎಷ್ಟೋ ವರ್ಷಗಳಿಂದ ನಾವು ಹುಟ್ಟು ಮೊದಲಿಂದ ಕಾಪುವಿನಲ್ಲಿ ಮಾರುಗುಡಿ, ಅದರ ವ್ಯವಸ್ಥೆ, ಜಾತ್ರೆ, ಉತ್ಸವಗಳು ಆಗ್ತಿತ್ತು. ಒಂದು ಅನ್ಯೋನ್ಯವಾಗಿ ಭಾವೈಕ್ಯದಿಂದ ಜನರಲ್ಲಿ ಸೇರಿಕೊಳ್ತಿದ್ರು. ಅದರಲ್ಲಿ ಜಾತಿ, ಮತ ಧರ್ಮ, ಪಂಥ, ಭಾಷೆ ಯಾವುದೇ ತಾರತಮ್ಯಗಳು ಕಂಡು ಬರಲಿಲ್ಲ. ಆದರೆ ಇತ್ತೀಚೆಗೆ ಅದು ಹೆಚ್ಚಾಯಿತು. ನಡುವೆ ಕೊರೋನಾ ಒಂದು ಕತ್ತರಿಟ್ಟಿತು. ಈಗ ಪುನಃ ಕಾಪುವಿನಲ್ಲಿ ಸಮಸ್ತ ಹಿಂದೂ ಬಾಂಧವರು ಅಂತೇಳಿ ಒಂದು ಬ್ಯಾನರ್ ಹಾಕಲಾಗಿದೆ. ನಿಜವಾಗಿದ್ದು ಸಮಸ್ತ ಹಿಂದೂ ಬಾಂಧವರು ಅಂತ ಹೇಳಿಕೊಂಡು ಬ್ಯಾನರ್ ಹಾಕಿದ್ದ, ಅಥವಾ ಯಾವುದೋ ಒಂದು ಸಂಘಟನೆ ಇದನ್ನು ಹಾಕಿ ಸಮಸ್ತ ಹಿಂದೂ ಬಾಂಧವರ ತಲೆ ಮೇಲೆ ಕಟ್ಟಿದ್ದ? ನೋಡಿ, ನಾನು ಮೊದಲನೇದಾಗಿ ಈ ಏನೊಂದು ಅಲ್ಲಿ ಬ್ಯಾನರ್ ಹಾಕಿದ್ದಾರೆ ಅಂದರೆ ಬೇರೆ ಅನ್ಯ ಧರ್ಮದವರಿಗೆ ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ, ಅದಕ್ಕೆ ನಾನು ಸ್ವಾಗತಿಸ್ತೇನೆ ಅದು. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಅದು ಸಮಸ್ತ ಹಿಂದೂ ಬಾಂಧವರು ಹಾಕಿದ್ದು, ಯಾವುದೇ ಒಂದು ಸಂಘಟನೆ ಅಲ್ಲ. ಅಲ್ಲಿ ಮಾಡಿರುವಂಥದ್ದು ಒಂದು ಅದು ಮಾರಿಯಮ್ಮ ಅಂತ ಹೇಳೋದು ಹಿಂದೂ ಸಮಾಜಕ್ಕೆ ಬೇಕಾದ ದೇವರು, ಅದನ್ನು ಬೇಕಾದರೆ ಬೇರೆ ಧರ್ಮದವರು ಪೂಜಿಸಿರ್ಬೋದು, ಅದು ಅವ್ರಿಗೆ ಬಿಟ್ಟದ್ದು ವಿಚಾರ. ಈ ಸಂದರ್ಭದಲ್ಲಿ ಅದು ಯಾಕೆ ಅಲ್ಲಿ ಹಾಗಾಯ್ತು ಅಂತ ಹೇಳಿದರೆ ಇದಕ್ಕಿಂತ ಮುಂಚೆ ಹೋಗಬೇಕಾಗ್ತದೆ. ನಾವು ಒಂದಷ್ಟು ತಿಂಗಳುಗಳ ಕಾಲ, ಒಂದಷ್ಟು ವರ್ಷಗಳ ಕಾಲ ಹಿಂದೆ ಹೋಗಬೇಕಾಗ್ತದೆ. ನಿಮ್ಗೆ ಗೊತ್ತಿದೆ, ನಮಗೆ ಕಳೆದ ಬಾರಿ ಒಂದೆರಡು ತಿಂಗಳ ಹಿಂದೆ ದೊಡ್ಡ ಹಿಜಾಬ್ನ ಬಗ್ಗೆ ದೊಡ್ಡ ಗಲಾಟೆ ಆಯಿತು, ತುಂಬ ಗಲಾಟೆನೇ ಆಯಿತು. ಆ ಗಲಾಟೆ ಎಲ್ಲಿವರೆಗೂ ಹೋಯ್ತು ಅಂತ ಹೇಳಿದ್ರೆ ಹೈಕೋರ್ಟಿಗೆ ಹೋಯಿತು. ಹೈಕೋರ್ಟಲ್ಲಿ ಕೂಡ ಒಂದು ನಿರ್ಧಾರ ಬಂತು. ಹೈಕೋರ್ಟ್ ನಿರ್ಧಾರವನ್ನು ನಾನು ಅದರ ಬಗ್ಗೆ ಜಾಸ್ತಿ ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಪುನಃ ಹೈಕೋರ್ಟ್ ನಿರ್ಧಾರವನ್ನು ಈ ಒಂದು ಸಮಾಜ ಏನು ಸಮ ನಾವು ಹೇಳ್ತೇವೆ ಆ ಸಮಾಜ ಗೌರವಿಸೋದಿಲ್ಲ ಅಂತ ಹೇಳಿದರೆ ನಾವು ಯಾಕೆ ಅವರಿಗೆ ಸಪೋರ್ಟ್ ಮಾಡಬೇಕು?
ನಮ್ಮಲ್ಲಿ ಬಂದು ಯಾಕೆ ವ್ಯಾಪಾರ ಮಾಡಬೇಕು ಯಾಕಂತೇಳಿ ಈ ಮಾತನ್ನು ಆ ಹಿಜಾಬನ್ನು ವಿರೋಧಿಸಿ ಸಮಸ್ತ ಹಿಂದೂ ಸಮಾಜವೇ ಯಾಕಂತ ಹೇಳಿದ್ರೆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ ಬರಬೇಕು ಅಲ್ಲಿ ಸಮಾನವಾದ ಏನು ಸಮವಸ್ತ್ರಿರಬೇಕು ಅನ್ನುವ ಏನು ನಿಲುವೇನಿದೆ ಅದಕ್ಕೆ ನಾವು ಬದ್ಧರಾಗಿದ್ವಿ ಅದನ್ನೇ ನಾವು ಹೈಲೈಟ್ ಮಾಡಿದ್ವಿ ಬಿಟ್ಟರೆ ಬೇರೆ ಏನು ಮಾಡಲಿಲ್ಲ ಹಾಗಾಗಿ ಅದು ಕಡೆಗೆ ಏನು ರಾಜಕೀಯ ಆಯಿತು ಅದೊಂದು ಸರ್ಕಾರ ಅದನ್ನು ಏನು ಅದಕ್ಕೆ ಬ್ಯಾನ್ ಮಾಡಬೇಕು ಆ ಥರ ಚಿಂತೆ ಮಾಡಿದೆ ಎಲ್ಲ ಓಕೆ ಒಂದು ವೇಳೆ ಸರ್ಕಾರನೇ ಮಾಡ್ತಿದ್ರೆ ಇವರು ಬೇಕಾದ್ರೆ ಪ್ರತಿಭಟನೆ ಇನ್ನೊಂದು ಏನು ಬೇಕಾದ್ರೆ ಮಾಡಲಿ ಆದರೆ ನಮ್ಮ ದೇಶದಲ್ಲಿ ನಾವು ಸಂವಿಧಾನ ಮತ್ತು ಕಾನೂನಿಗೆ ಯಾವತ್ತೂ ಗೌರವ ಕೊಡಿದಿಲ್ವೋ ಅಂತವರಿಗೆ ನಾವು ಯಾಕೆ ಗೌರವ ಕೊಡಬೇಕು ಸರಿ ಸಂವಿಧಾನ ಮತ್ತು ಕಾನೂನು ಅಂತ ಹೇಳುವಾಗ ಕೇರಳದಲ್ಲಿ ಇದೇ ಕೇರಳದ ಹೈಕೋರ್ಟ್ ಶಬರಿಮಲೆ ಅಯ್ಯಪ್ಪಗೆ ಶ್ರೀಯರ ಪ್ರವೇಶರ ಬಗ್ಗೆಯೂ ಕೂಡ ಹೇಳಿತ್ತು ಆವಾಗ ನೀವು ವಿರೋಧ ಮಾಡಿದ್ರಿ ಆವಾಗ ಸಂವಿಧಾನ ಇತ್ತು ಆವಾಗ ಕಾನೂನು ಇತ್ತು ನೋಡಿ ಯಾವುದೇ ಒಂದು ಹಿಂದೂ ದೇವಸ್ಥಾನ ದೇವಾಲಯದಲ್ಲಿ ಅದರದ್ದೇ ಆದ ಒಂದು ಈಗ ನೋಡಿ ಹಿಜಾಬ್ನ ಬಗ್ಗೆ ಇವರು ಎಷ್ಟು ತರ್ಕ ಮಾಡಿದರು ಅದು ನಮ್ಮ ಧರ್ಮದಲ್ಲಿ ಬರ್ತದೆ ಹಾಗೆ ಅಂತೇಳಿ ನಮ್ಮ ದೇವಸ್ಥಾನದಲ್ಲೂ ಒಂದು ರೀತಿ ನಿಯಮ ಅಂತ ಹೇಳಿದೆ ಅದು ಆ ರೀತಿಯಲ್ಲಿ ಮುಂದುವರಿಸ್ಕೊಂಡು ಅದಕ್ಕೆ ನಾವು ಕ್ವಶನ್ ಮಾಡಲಿಕ್ಕೆ ಆಗೋದಿಲ್ಲ ನಾನು ಹೇಳಿದಂತೆ ನೋಡಿ ಮೊನ್ನೆ ಗಂಗೊಳ್ಳಿಯಲ್ಲಿ ಘಟನೆ ಆಯಿತು ಗಂಗೊಳ್ಳಿಯಲ್ಲಿ ಹಿಂದೂ ವ್ಯಾಪಾರಿಗಳ ಏನು ಮೀರನ್ನು ಖರೀದಿಸಬೇಡ ಅಂತ ಎಲ್ಲ ಮುಸ್ಲಿಮರು ಒಗ್ಗಟ್ಟಾಗಿ ಒಂದು ಪ್ರತಿಭಟನೆ ಮಾಡಿದರು ಅದು ಮಾಡಿ ಸರಿಯಾ ಹಾಗಾದರೆ ಅದು ಮಾಡಿ ಸರಿಯಾ ಅದು ಮಾಡಿ ಸರಿ ಇದು ಮಾಡಿ ಸರಿ ತಾನೇ ನಾವು ಯಾವತ್ತೂ ಕೂಡ ಹಿಂದೂ ಧರ್ಮದ ನಾನಂತಲ್ಲ ಯಾರೇ ಇರಲಿ ಹಿಂದೂ ಸಮಾಜ ಯಾವುದೇ ಒಂದು ಅನ್ಯ ಧರ್ಮವನ್ನು ದೂಷಿಸುವುದಿಲ್ಲ ಅದು ಯಾವತ್ತೂ ಅವರು ಅನ್ಯ ಧರ್ಮದ ನಮ್ಮ ಶತ್ರುಗಳಂತ ಖಂಡಿತ ಅಲ್ಲ ಆದರೆ ಇತ್ತೀಚಿನ ಕೆಲವು ಘಟನೆಗಳು ಅದನ್ನು ಯಾರು ಕೂಡ ಅದರ ಬಗ್ಗೆ ಚಕರ ಇರ್ತಾ ಇಲ್ಲ ನನಗೆ ಯಾವುದೊಂದು ಧರ್ಮ ಒಬ್ಬ ತಪ್ಪು ಒಂದು ಜನ ಇಬ್ಬರು ಜನ ತಪ್ಪು ಮಾಡಿದ್ರು ಅಂತೇಳಿ ಇಡೀ ಸಮಾಜವನ್ನು ಅದು ಈ ಧರ್ಮವನ್ನು ದೂಷಿಸೋ ತಪ್ಪಾಗಿರ್ಬೋದು ಆದರೆ ಅದನ್ನು ಪ್ರತಿಭಟಿಸಬೇಕಲ್ವಾ ಅಥವಾ ಅವರಿಗೆ ಯಾರು ಆ ಧರ್ಮದಲ್ಲಿ ತಪ್ಪು ಮಾಡಿದ್ದಾರೆ ಅವ್ರು ತಿದ್ದಿ ಹೇಳುವಂಥ ಕೆಲಸ ಮಾಡಬೇಕಲ್ವಾ ಅದು ಕೂಡ ಮಾಡ್ತಾ ಇಲ್ಲ ಇವರು ಯಾರು ಈಗ ರಾಜ್ಯ ಚುನಾವಣೆಗೆ ಒಂದು ವರ್ಷ ಇದೆ ರಾಷ್ಟ್ರೀಯ ಚುನಾವಣೆಗೆ ಎರಡು ವರ್ಷ ಇದೆ 2024ರಲ್ಲಿ ರಾಷ್ಟ್ರೀಯ ಹಂತವಾಗಿ ಚುನಾವಣೆ ನಡೆಯುತ್ತದೆ ಈ ಚುನಾವಣೆ ಬರುವಾಗಲೇ ಇಂಥ ಒಂದು ಘಟನೆಗಳು ಹೇಳುವಂಥದ್ದು ಈಗ ಕಾಪುಗೆ ಸಂಬಂಧಪಟ್ಟಂತೆ ನೀವು ಅದನ್ನು ಹೇಳಿಕೆ ಕೊಟ್ಟಿದ್ದೀರಿ ಸರಿ ಒಪ್ಪಿಕೊಳ್ಳುವ ಆದರೆ ಇದಕ್ಕೆ ವಿವಿಧ ಆಯಾಮಗಳು ಹುಟ್ಟುಕೊಳ್ತೇವೆ ಒಂದು ಕರೆಯನ್ನು ತೆಗೆದುಕೊಳ್ತೇವೆ ಹಲೋ 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 ಸರ್ ನಮಸ್ತೆ ನಮಸ್ತೆ ನಾನು ನನ್ನ ಹೆಸರು ಜಾನ್ ಅಂತ ನಾನು ಕಾಪುನಿಂದ ಮಾತಾಡುದು ಹೇಳಿ ಜಾನ್ ರವರೇ ನೋ ಎಂಟ್ರಿ ನನಗೆ ಇಬ್ಬರದ್ದು ಒಂದು 5 ನಿಮಿಷ 2 ನಿಮಿಷ ಕಾಲ ನಾನು ಮಾತನ್ನು ಕೇಳಿದೆ ನಮ್ಮ ಹಿಂದೂ ಧರ್ಮದ ಮುಖಂಡರು ಹೇಳುತ್ತಾರೆ ಇವರು ಹೈಕೋರ್ಟಿನ ಆದೇಶವನ್ನು ಕೇಳಲಿಲ್ಲ ಅದಕ್ಕೋಸ್ಕರ ಮಾಡಿದ್ದೇವೆ ಅಂತ ಮೊತ್ತ ಮೊದಲಾಗಿ ಮೊದಲು ಕೂಡ ಒಂದು ಹೈಕೋರ್ಟ್ ನ ಆದೇಶ ಬಂತು ಬಿಜೆಪಿ ಕೇಳಿದ್ದ ಸೆಕೆಂಡ್ ನನಗೊಂದು ಸಿಂಪಲ್ ನಾನು ಎರಡೂ ಧರ್ಮಕ್ಕೂ ಸಪೋರ್ಟರ್ ಅಲ್ಲ ಎರಡು ಧರ್ಮಕ್ಕೂ ಎಗೇನ್ಸ್ಟು ಅಲ್ಲ ಎಲ್ಲರೂ ನಾವು ಭಾರತೀಯರು ನಾವು ಬಾಂಧವರು ಸರಿ ಅಷ್ಟು ಇವರಿಗೆ ಹಿಜಾಬಿನ ಅಷ್ಟು ಪ್ರಾಬ್ಲಮ್ ಇದ್ದರೆ ಹೈಕೋರ್ಟ್ ನ ತೀರ್ಪು ಬೇಡ ಅಲ್ಲಿ ಅನ್ಯ ಕೋಮಿನವರು ಅಂಗಡಿ ಹಾಕಬಾರದು ದಯವಿಟ್ಟು ಹಿಂದೂ ಧರ್ಮದ ಎಷ್ಟು ಮಕ್ಕಳು ಇದ್ದಾರೆ ಅಂದ್ರೆ ತಂದೆ ತಾಯಿ ಅಜ್ಜ ಎಲ್ಲರದ್ದು ಏರ್ಪೋರ್ಟ್ ಗೆ ಹೋಗಿ ಪಾಸ್ಪೋರ್ಟ್ ಒಂದು ಕ್ಯಾನ್ಸಲ್ ಮಾಡಿ ಆ ಮುಸ್ಲಿಂ ಕಂಟ್ರಿಯಲ್ಲಿ ಯಾಕೆ ನೀವು ಕೆಲಸ ಮಾಡ್ತೀರಿ ಆ ಅರಬ್ನದ್ದು ಟಾಯ್ಲೆಟ್ ಯಾಕೆ ತೊಳೀತೀರಿ ಆ ಅರಬ್ನ ಮನೆಯಲ್ಲಿ ಕೆಲಸ ಬಟ್ಟೆ ಯಾಕೆ ತೊಳೀತೀರಿ ಅದೊಂದು ಕೆಲಸ ಮಾಡಿ ಅಲ್ಲ ನೀವು ಸರ್ ಅದೊಂದು ಅವರಿಗೆ ಹೇಳುದು ಇಷ್ಟೇ ಅವರಿಗೆ ಬೇಡ ಅಲ್ಲ ಅವ್ರಿಗೆ ಹಾಗಾದ್ರೆ ಇದು ಡೈನೋ ಸ್ಟೋರ್ಗೆಲ್ಲ ಹೋಗ್ತಾರಲ್ಲ ಮುಸ್ಲಿಮರು ಅವ್ರಿಗೆ ಹಾಕಿ ಅಲ್ಲ ಮುಸ್ಲಿಮರಿಗೆ ಇಲ್ಲ ಬಿಗ್ ಬಾಜಾರ್ಗೆ ಮುಸ್ಲಿಮರಿಗೆ ಇಲ್ಲ ಎಂಟ್ರೆಂಟ್ ಹಾಕಿ ಅಲ್ಲ ಇಷ್ಟು ಹಾಕಿ ಬಿಡಲ್ಲ ಅವರು ಎರಡು ಸರ್ತಿ ಒಂದು ತರಕಾರಿ ತಿಂದು ಜೀವ ಬೆಳೆಸಿದ್ದಾರೆ ಜೈ ಜೈ ಹೇಳಿ ಹೊಟ್ಟೆ ತುಂಬುದಿಲ್ಲ ಹೇಳಿ ಮುಸ್ಲಿಂ ಹಿಂದೂ ಕ್ರಿಶ್ಚಿಯನ್ ಅವರು ವ್ಯಾಪಾರ ಮಾಡಿ 4 ರೂಪಾಯಿ ಹೆಚ್ಚು ತಿಂದದಲ್ಲಿ ಇವರಿಗೆ ವ್ಯಾಪಾರದಲ್ಲಿ ಸಾಯಂಕಾಲ ಮಾಂಸ ತಿಂತಾರೆ ಇಲ್ಲದ್ರೆ ಬೀದಿಯಲ್ಲಿ ಇವರು ಬರಬೇಕು ನಾವಲ್ಲ ಸರ್ ಸರಿ ಸರಿ ಅದೇ ಅದೇ ಪ್ರಶ್ನೆಗೆ ನಾನು ಬಂದಿದ್ದೆ ಸರಿ ನೋಡಿ ನಾನು ಅವರ ಪ್ರಶ್ನೆಗೆ ಪ್ರಶ್ನೆ ಬರ್ತೇನೆ ಅಂದ್ರೆ ಈ ಇವತ್ತಿನ ಘಟನೆ ಇಲ್ಲಿಗೆ ಮುಗಿಯುವುದಿಲ್ಲ ಇದು ಆಯಾಮಗಳು ಹುಟ್ಟುಕೊಳ್ತೇವೆ ಈಗ ವೀಕ್ಷಕರೊಬ್ಬರು ಕರೆ ಮಾಡಿದ್ರು ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಹೊರದೇಶದಲ್ಲಿ ದುಡಿಯುವವರು ಮುಸ್ಲಿಂ ಕಂಟ್ರಿಗಳಲ್ಲಿ ದುಡಿತಿದ್ದಾರೆ ಆ ದೇಶದವರು ಎಲ್ಲಿಯಾದರೂ ಸರ್ಕಾರ ಹಿಂದೂಗಳಿಗೆ ಬ್ಯಾನ್ ಅಂತ ಹೇಳಿ ಹೇಳಿದರೆ ಎಷ್ಟೋ ಮಂದಿ ಮೊದಲೇ ನಮ್ಮಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ಎಲ್ಲಿಯೋ ಹೊರದೇಶದಲ್ಲಿ ಉದ್ಯೋಗವನ್ನು ಹುಡುಕೊಂಡು ಹೋಗ್ತಾರೆ ಉದರ ಪೋಷಣೆಯನ್ನು ಮಾಡ್ತಾರೆ ಅಲ್ಲಿ ಅವರು ಕೆಲಸ ಮಾಡಿದ್ರಿಂದ ಇಲ್ಲಿ ನಮ್ಮ ಮಂದಿರ ಮನೆಗಳು ಬೆಳಗುತ್ತವೆ ಈ ರೀತಿಯೆಲ್ಲ ಸಮಸ್ಯೆಗಳು ಮುಂದಕ್ಕೆ ಹುಟ್ಟುತ್ತವೆ ಅಂದರೆ ಆಯಾಮಗಳು ಹುಟ್ಟುಕೊಳ್ತವೆ ಅಂತ ಹೇಳ್ತಾರೆ ಕಲ್ಲೊಟ್ಟೆ ಸರ್ ನೋಡಿ ಈಗ ಅವ್ರು ಹೇಳಿ ನಾನು ಮೊದಲನೇದಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಯಾವುದೇ ಒಂದು ರಾಜಕೀಯ ಪ್ರತಿನಿಧಿಯಾಗಿ ಇಲ್ಲಿ ಬಂದು ಕೂತಿಲ್ಲ ಒಂದು ಹಿಂದೂ ಧರ್ಮದ ಒಂದು ಕಾರ್ಯಕರ್ತನಿಗೆ ಬಂದು ಕೂತಿದ್ದೇನೆ ಮತ್ತೊಂದು ವಿಚಾರ ಹೇಳಿದ್ರು ಅರಬ್ ಕಂಟ್ರಿ ಬಗ್ಗೆ ನಾವು ನಮ್ಮ ದೇಶದ ಬಗ್ಗೆ ಮೊದಲು ಮಾತಾಡಬೇಕು ಒಂದು ವಿಚಾರ ಮತ್ತೆ ಅರಬ್ ಕಂಟ್ರಿ ಬಗ್ಗೆ ಆಮೇಲೆ ನೋಡುವ ನಾನು ಮೊದಲು ಹೇಳಿದೆ ನಾನು ಯಾವತ್ತೂ ಕೂಡ ಅನ್ಯ ಧರ್ಮದ ದೂಷಣೆ ಮಾಡುವಂಥ ವ್ಯಕ್ತಿಗಳಲ್ಲ ನಾವು ಹಿಂದೂ ಧರ್ಮ ಯಾರು ಕೂಡ ಇರಲಿ ಅದರಲ್ಲಿ ಕೆಲವೊಂದು ಹುಳುಕುಗಳಿವೆ ಅದನ್ನು ಸರಿ ಮಾಡಬೇಕು ಈಗ ಇಂಥ ಘಟನೆ ಯಾಕಾಯಿತು ಅದು ಮುಂದುವರಿಬಾರ್ದು ನಮಗೂ ಇದೆ ನಮ್ಮ ಸಮಸ್ತ ಹಿಂದೂ ಸಮಾಜದಲ್ಲಿ ಕೂಡ ಇದೆ ಮುಂದುವರಿಬಾರ್ದು ಅನ್ನುವುದಿದ್ದರೆ
ಆ ಸಮಾಜದಲ್ಲಿ ಏನು ಕೆಡುಕೊಳ್ಳಿ ಇದೆ ಅದನ್ನ ಸರಿ ಮಾಡುವಂತ ಕೆಲಸ ಮಾಡಬೇಕಲ್ಲ ಅವರು. ಈ ಸಂವಿಧಾನಕ್ಕೆ ಈ ಕಾನೂನಿಗೆ ಗೌರವ ಕೊಡಬೇಕಲ್ವಾ? ಸರಿ, ಈ ದೇಶ ಹೇಳಿದ್ರು. ಹಲೋ 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 ಐವನ್ ಹೇಳಿ ಸರ್. ಸರ್ ನಮಸ್ತೆ, ನಾನು ಐವನ್ ಮಾತಾಡುದು ರಂಗಂಪಲ್ಕಿಯಿಂದ. ಹೇಳಿ ಸರ್. ಕನೆಕ್ಟ್ ಮಾಡಿದ್ರು? ಹೌದೌದು, ನಾನು ಮಾತಾಡ್ತಿದ್ದೇನೆ. ಅಲ್ವಿಂದ ಅಂತಿ ಮಾತನಾಡಿ. ಸರ್ ಇಲ್ಲಿ ನೋಡಿ, ಈಗ ಅವ್ರು ಕೋಮುಗಳನ್ನು ಮಾಡಿಸಿದ್ದಾರೆ. ಕರೆಕ್ಟ್, ಓಕೆ. ಇಲ್ಲಿ ಮರ್ಡರ್ ಆಗಿದಲ್ಲ ಒಂದು, ಇಲ್ಲಿ ಪದ್ಮಪ್ರಿಯನವ್ರದ್ದು. ಆ ಮರ್ಡರ್ ಯಾರು ಮಾಡಿದ್ದಂತ ಗೊತ್ತಾಗ್ತದೆ? ಎಲ್ಲಿ ಮರ್ಡರ್ ಆಗಿದೆ? ಪದ್ಮಪ್ರಿಯನವ್ರದ್ದು. ಪದ್ಮಪ್ರಿಯ ಎಲ್ಲಿ? ಎಲ್ಲಿ? ರಘುಪತ್ ಭಟ್ ಅವ್ರದ್ದು ವೈಫ್. ಪದ್ಮಪ್ರಿಯ? ಗೊತ್ತಿಲ್ಲ, ಗೊತ್ತಿಲ್ಲ. ಅಲ್ಲ ಹೇಳಿ, ಅವ್ರು ಹೇಳಿ ಯಾರಂತ ಹೇಳಿ. ಅದು ನಾಲಿನ್ ಕುಮಾರ್ ಕಟೀಲ್ ಮತ್ತೆ ಇವರು ಸುನೀಲ್ ಕುಮಾರ್. ಆಹಾ, ನೀವು ಸ್ಫೋಟಕ ಸುದ್ದಿ ಬಿಡುಗಡೆ ಮಾಡಿದ್ದೀರಿ. ಸರಿ, ಇವತ್ತಿನ ಸಮಸ್ಯೆ ನೋ ಎಂಟ್ರಿ, ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿ ಸರ್. ಅಲ್ಲ, ನೋ ಎಂಟ್ರಿ ಅಲ್ಲ ಸರ್. ನೋಡಿ, ಕೋಮುಗಾಲವೇ ಮಾಡುವವರು ಇವರು, ಇವರು ಅತ್ತೆ ಮಾಡುವವರು ಇವರು. ಈಗ ಯಾವ ರೀತಿಯಲ್ಲಿ, ಯಾವ ಮಾನ ಮರ್ಯಾದೆ ಇಲ್ಲದವರು ಇವರು, ಏಕೆ ಮುಖ ತೋರಿಸ್ತಿದ್ದಾರೆ? ಸರಿ, ಅಲ್ಲ, ನಿಮ್ಗೆ ಮಾನ ಮರ್ಯಾದೆ ಇದೆಯಾ ಅಯ್ಯನ್ರೆ? ನಿಮ್ಗೆ ಮಾನ ಮರ್ಯಾದೆ ಇದೆಯಾ? ನೀವು ಇಷ್ಟು ಮತಾಂತರ ಎಲ್ಲ ಮಾಡ್ತಿರಲ್ಲ, ನಿಮ್ಗೆ ಮಾನ ಮರ್ಯಾದೆ ಇದೆಯಾ? ನಿಮ್ಗೆ ಯಾರಿಗೆ ಮಾತಾಡ್ತಿರ್ತೀರಿ ನೀವು? ನೀವು ಯಾರಿಗೆ ಮಾತಾಡ್ತಿದ್ದೀರಿ? ನೀವು ನಳಿನ್ ಕುಮಾರ್ಗೆ, ಸುನೀಲ್ ಕುಮಾರ್ ಡೈರೆಕ್ಟ್ ಆಗಿ ಹೇಳಿ, ನೀವು ರಘುಪತಿ ಭಟ್ರ ಹೆಂಡತಿಯನ್ನ ಅವ್ರ ಕೊಲೆ ಮಾಡಿದ ಅಂತೇಳಿ. ನೀವು ಎಲ್ಲಿದ್ದೀರಿ? ನೀವು ಎಲ್ಲಿದ್ದೀರಿ ಹೇಳಿ ಈಗ? ಏನ್ ಮಾತಾಡ್ತಿದ್ರಿ ನೀವು? ಯಾರಿಗೆ ಹೇಳ್ತಿದ್ದೀರಿ ನೀವು? ಅಲ್ಲ ಅಲ್ಲ, ಯಾರಿಗೆ ಹೇಳ್ತಿದ್ದೀರಿ ನೀವು? ಇವತ್ತಿನ ಸಮಯ ಡಿಬೇಟ್ ಯಾವ್ದು ಇವತ್ತು, ಅದ್ರ ಬಗ್ಗೆ ಮಾತಾಡಿ ನೀವು. ಸರಿ ಸರಿ ಸರಿ, ಸರಿ. ಅಂದ್ರೆ ನೀವು ನಿಮ್ಮ ಕೆಲಸ ಮಾಡ್ಲಿ ಮೊದಲು. ಅವರ ಪ್ರಶ್ನೆಯ ಒಳವರ್ಮ ಏನಂತ ಹೇಳಿದ್ರೆ, ಇಲ್ಲಿ ಸರ್ ನಾನು ರಾಜಕೀಯ ಪ್ರತಿನಿಧಿ ಬಂದು ಕೂತಿಲ್ಲ ಇಲ್ಲಿ, ಮೊದಲು ಹೇಳಿದ್ದೇನೆ. ಅಲ್ಲ ಅಲ್ಲ, ಪ್ರೇಕ್ಷಕರು ಕೇಳುವಂತ ಪ್ರಶ್ನೆಗಳನ್ನು ನಾವು ಸ್ವೀಕರಿಸ, ಉತ್ತರ ಕೊಡ್ತೇನೆ ಅದಕ್ಕೆ. ಅದರ ಆಯಾಮಗಳು ಹೇಗೆ ಹುಟ್ಟುಕೊಳ್ತೇವೆ ಅಂತ ಹೇಳಿದ್ರೆ, ಒಂದು ಸ್ಪಷ್ಟ ನಿದರ್ಶನ ಅಂದ್ರೆ, ಒಂದು ಸಮಾಜಕ್ಕೆ ತಾವು ಹೇಳ್ತೀರಿ ಇವರು ಕಾನೂನು ಕಟ್ಟಳೆಗಳನ್ನು ಪಾಲಿಸುವುದಿಲ್ಲ ಅಂತ ಹೇಳಿ, ಸರಿ ಅಲ್ವಾ? ಈಗ ಅವರು ಹೇಳಿದಂಥದ್ದಂದರೆ, ಹಿಂದೂಗಳ ಒಂದು ಕೊಲೆಗಳು ಅಥವಾ ಹಿಂದೂಗಳ ಮೇಲೆ ಒಂದು ಹಲ್ಲೆಗಳು ಹಿಂದೂಗಳೇ ಮಾಡಿಸ್ತಾರೆ, ಆವಾಗ ಏನು ಅಂತ ಹೇಳಿ. ನೋಡಿ ಸರ್, ಒಂದು ವಿಚಾರ ಹೇಳ್ತೀನಿ ನಿಮಗೆ. ಈ ದೇಶದಲ್ಲಿ ಏನು ಕೊಲೆನ ಕಳ್ಳತನ ದರೋಡೆ ಆದರೆ ಅದಕ್ಕೆ ಬೇಕಾದಂಥ ಕಾನೂನುಗಳಿವೆ, ಅದಕ್ಕೆ ಬೇಕಾದಂಥ ಏನು ಪೊಲೀಸು ಅಥವಾ ಕೋರ್ಟ್ ಕಚೇರಿಗಳಿವೆ, ಅದು ಅವ್ರು ನೋಡ್ಕೊಳ್ತಾರೆ, ಹೋಗ್ತಾರೆ. ಅದು ಸಾಮಾನ್ಯವಾಗಿ ಇರುವಂಥದ್ದು, ಎಲ್ಲ ಧರ್ಮದಲ್ಲಿ ಇರುವಂಥದ್ದು. ನಾನು ಇಲ್ಲಿ ಹೇಳುವುದು ಅಂತ ಹೇಳಿದ್ರೆ, ಮೊದಲು ಹೇಳಿದ್ರು ಭಾರತೀಯ ಏನು ನಾವೆಲ್ಲ ಭಾರತೀಯರಾಗಿದ್ದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳಿದರು. ನಾನು ಹೇಳೋದು, ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತೇಳಿ ಬಂದಮೇಲೆ ನಾವು ಹಿಂದೂಗಳು ಬಹುಸಂಖ್ಯಾತರಾಗಿದ್ದೇವೆ, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮರು ಅಲ್ಪಸಂಖ್ಯಾತರು ಇರ್ಬೋದು. ಆದರೆ ಯಾವತ್ತೂ ಯಾರನ್ನು ಕೂಡ ಒಂದು ದೂರ್ಕೊಂಡು ಹೋಗುವಂಥ ಪ್ರಮೇಯ ಯಾವತ್ತೂ ಬಂದಿಲ್ಲ, ಇನ್ನು ಬರುವುದಿಲ್ಲ. ಆದರೆ ಭಾರತದ ಸಂವಿಧಾನ ಮತ್ತು ಕಾನೂನನ್ನು ಗೌರವಿಸಲೇಬೇಕಲ್ವಾ? ನಾವು ಮೊದಲು ಪಾಯಿಂಟ್ ಅದೇ ಇರುವಂಥದ್ದು, ನಮಗೆ ಅದೇ ಇರುವಂಥದ್ದು ಅಷ್ಟೇ. ಅದನ್ನು ಬಿಟ್ಟು ನೀವು ಏಕಾಏಕಿ ನೋಡಿ, ಅದು ಹೇಳಲಿಕ್ಕೆ ಹೋದ್ರೆ ತುಂಬ ಇದೆ. ಲಾಸ್ಟ್ ಟೈಮ್ NRC ಬಂತು, ಏನು CA ಬಂತು, ಅದರ ಬಗ್ಗೆ ವಿರೋಧ ಮಾಡಿದೆ. ಏನಿದೆ ಅದರಲ್ಲಿ? ಅದು ದೇಶದ ಐಕ್ಯತೆಯ, ನಾವೊಂದು ದೇಶದ ಪ್ರತಿನಿಧಿ ಅಂತೇಳಿ ಬಿಂಬಿಸಬೇಕು ಅಥವಾ ಇಲ್ಲೊಂದು ಏನು ನಮಗೆ ಗುರುತು ಬೇಕನ್ನು ನಿಟ್ಟಲ್ಲಿ ಒಂದು ಕಾರ್ಯಯೋಜನೆ ರೂಪ ಮಾಡುವಾಗಲೇ ಅದಕ್ಕೆ ಬೇಕಾದಷ್ಟು ವಿರೋಧ ಬಂತು, ಅದಕ್ಕೆ ಮ್ಯಾಂಗ್ಳೂರಲ್ಲಿ ಬೇಕಾದಷ್ಟು ಪ್ರತಿಭಟನೆ ಆಯಿತು, ಅದಕ್ಕೆ ಎಲ್ಲಿಂದ ಫಂಡ್ ಬಂತು ಎಲ್ಲ ಗೊತ್ತಿದೆ ನಮಗೆ. ಅಂದರೆ ಎಲ್ಲ ಹಿಂದೂ ಸಮಾಜಕ್ಕೆ ಗೊತ್ತಿದೆ. ಇಂಥದ್ದೆಲ್ಲ ಕೆಲಸ ಮಾಡ್ತಾರೆ ಇವರು. ಇಲ್ಲಿ ನಮ್ಮ ಕೊರಗಜ್ಜ ಅಂತ ಏನು ಸನ್ನಿಧಾನಕ್ಕೆ ಹೋಗಿ, ನಮ್ಮ ಹಿಂದೂ ಧರ್ಮದ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಮೂತ್ರ ಮಾಡ್ತಾರೆ, ಕಾಂಡಮ್ಗಳನ್ನು ಹಾಕ್ತಾರೆ, ಇಂಥದ್ದೆಲ್ಲ ನೀಚ ಕೃತ್ಯಗಳನ್ನು ಮಾಡ್ತಾರೆ. ಇಲ್ಲಿ ನಮ್ಮ ಹಿಂದೂ ಸಮಾಜದ ಒಂದು ಜಾತ್ರೆನ ಇನ್ನೊಂದು ಆಗುವಾಗ ಅಲ್ಲಿ ವ್ಯಾಪಾರ ಮಾಡಬೇಕು ಅವರು, ಅವ್ರು ಸರಿ ಮಾಡಬೇಕಲ್ವ? ಅದು ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಹೋಗಿ ಲವ್ ಜಿಯ ಬಲೆಗೆ ಹಾಕಿ ಅದನ್ನು ಅವರನ್ನು ಬೇರೆ ರೀತಿಯಲ್ಲಿ ಅವನು ಉಪಯೋಗಿಸ್ಕೊಳ್ತಾರೆ, ಅನೈತಿಕ ಚಟುವಟಿಕೆ ಉಪಯೋಗಿಸ್ಕೊಳ್ತಾರೆ, ಭಯೋತ್ಪಾದಕ ಚಟುವಟಿಕೆ ಉಪಯೋಗಿಸ್ಕೊಳ್ತಾರೆ. ಇದನ್ನು ನಿಲ್ಲಿಸಬೇಕಲ್ವ? ಯಾವಾಗ ನಿಲ್ಲಿಸ್ಬೇಕು ನಾವು? ಅದು ಬಿಟ್ಟು ನಾವು ಮಾಡಿದಂಥ ಡೊಂಕನ್ನು ಏನು ಕುಂಕನ್ ಅದನ್ನು ಸ್ವಲ್ಪ ಏನು ಮರೆಮಾಚಿ ಏನೋ ಹಿಂದೂ ಸಮಾಜ ದೊಡ್ಡದು ಮಾಡಿದೆ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಬರ್ತಾ ಉಂಟು ಸರ್, ನನಗೆ ಗೊತ್ತಿದೆ. ಯಾವುದು ಬಡ ಮುಸ್ಲಿಮರಿದ್ದಾರೆ, ಅವರ ವ್ಯಾಪಾರಕ್ಕೆ ಏನೋ ಉದರ ಪೋಷಣೆಗೆ ಕಷ್ಟ ಆಗ್ತದೆ ಅಂತ ಒಪ್ಕೊಳ್ಳುವಂಥದ್ದೇ. ಆದರೆ ಇಷ್ಟೆಲ್ಲ ಆಗುವಾಗ ಇದರ ಮುಂಚೆ ತುಂಬ ಘಟನೆಗಳಾಯಿತು, ಅದು ಸಮಸ್ತ ಹಿಂದೂ ಸಮಾಜಕ್ಕೆ ಅದಕ್ಕೆ ಸ್ವಲ್ಪ ಸಮಸ್ಯೆ ಕೂಡ ಆಯಿತು. ಈ ಸಂದರ್ಭದಲ್ಲಿ ಯಾವ ಒಬ್ಬ ಮುಸ್ಲಿಂ ವ್ಯಕ್ತಿ ಕೂಡ ಅದನ್ನು ಪ್ರತಿಭಟಿಸಲಿಲ್ಲ, ಹೀಗೆ ಮಾಡಬೇಡಿ, ನಮ್ಮ ಧರ್ಮದವರು ನಮ್ಮನ್ನು ಹಾಳು ಮಾಡಬೇಡಿ, ನೀವು ಆ ಥರ ಮಾಡಿ ನಮಗೆ ಹೊಟ್ಟೆ ಕಷ್ಟ ಆಗ್ತದೆ, ನಾವು ವ್ಯಾಪಾರ ಮಾಡೋದು ಬೇಡವಾ ಅಂತ ಹೇಳ್ಬೋದಿತ್ತಲ್ಲ ಅವರಿಗೆ. ಅಂದರೆ ಅನೈತಿಕ ಚಟುವಟಿಕೆಗಳು ಮತ್ತು ಇಂಥ ಸಮಸ್ಯೆಗಳು ಆಗುವಂಥ ಸಂದರ್ಭದಲ್ಲಿ ಅವರ ಧಾರ್ಮಿಕ ಮುಖಂಡರು ಒಂದು ಸ್ಪಷ್ಟೀಕರಣವನ್ನು ಕೊಡಲಿಲ್ಲ. ಸರಿ, ಅನ್ಸರ್ ಅಹಮದ್ ಅವರೇ, ಈಗ ವ್ಯಾಪಾರವನ್ನು ಅವರು ನಿಲ್ಲಿಸ್ತಾರೆ, ನಿಮಗೆ ವ್ಯಾಪಾರ ಇಲ್ಲ, ಮುಂದೇನು? ಅಲ್ಲ, ವ್ಯಾಪಾರ ಇಲ್ಲ ಅಂತಲಿಲ್ಲ. ನೋಡಿ, ದೇವರು ಒಬ್ಬರನ್ನು ಸೃಷ್ಟಿ ಮಾಡುವಾಗ ಅವನಿಗೆ ಎಲ್ಲಿ ಅವನ ಅನ್ನ ಇದೆ ಅಂತ ಅದನ್ನು ಅವನ ಹಣೆಯಲ್ಲಿ ಬರ್ದೇ ಅವನನ್ನು ಕಳಿಸಿರುವಂಥದ್ದು. ಇವರೇನು ವ್ಯಾಪಾರ ಮಾಡೋದ್ರಲ್ಲಿ ಯಾರು ಹೊಟ್ಟೆಗೆಲ್ಲ ಸಾಯೋದಿಲ್ಲ. ನಾವು ಹೇಳುವರದು ಏನಂತಂದರೆ, ಈ ಅನ್ಯೋನ್ಯತೆಗೆ ಕಲ್ಲು ಬರ್ತದೆ ಅವ ಮನಸ್ಸಿನಲ್ಲಿ ಏನು
ನಾವು ನಾವೆಲ್ಲರೂ ಒಂದನ್ನುವಂಥ ಒಂದು ಭಾವನೆ ಇತ್ತು, ಆ ಭಾವನೆಗಳು ಹಾಳಾಗ್ತದೆ ಅಂತೇಳಿ. ನೋಡಿ, ಇವರಾಗಿ ಈಗ ಹೇಳಿದರು ಶಬರಿಮಲೆಯ ವಿಚಾರ, ನೀವು ಹೇಳಿದಾಗ ಹೇಳಿದರು ನಮ್ಮ ನಮ್ಮ ಧರ್ಮದಲ್ಲಿ ಅದೇ ಅದಕ್ಕೆ ಬೇಕಾದಂಥ ಒಂದು ವಿಚಾರಗಳು ಕಟ್ಟುಕಟ್ಟೆಗಳು. ಹಾಗಾದರೆ ಮುಸ್ಲಿಂ ಧರ್ಮಕ್ಕಿಲ್ವಾ? ಹಿಜಾಬ್ನ ವಿರುದ್ಧವಾಗಿ ಬಂದಾಗ ಅವರು ಪ್ರತಿಭಟಿಸುವಂಥ ಯಾಕೆ ತಪ್ಪು? ಇವರು ಆ ಶಬರಿಮಲೆ ವಿಚಾರ ಬಂದಾಗ ಪ್ರತಿಭಟಿಸ್ಬೋದು, ಇವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತದೆ. ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆದಾಗ ನಾವು ಪ್ರತಿಭಟನೆ ಮಾಡಬಾರ್ದು ಅನ್ನುವಂತ ವಿಚಾರ ಏನಿದೆ ಪ್ರತಿಭಟಿಸುವಂತ ಹಕ್ಕು ಎಲ್ಲರಿಗೂ ಇದೆ. ನಾನು ಇಲ್ಲ ಅಂತ ಹೇಳಿಲ್ಲ, ನೀವು ಮಾತಾಡಿ, ನಾನು ಮತ್ತೆ ಮಾತಾಡಲಿಲ್ಲ. ನೀವು ಹೇಳುವಾಗ ಅಂದ್ರೆ ಇವ್ರದ್ದು ಏನ್ ಹೇಳ್ತಾ ಒಂದು ಸರ್ವಾಧಿಕಾರತ್ವ, ಇವ್ರು ಹೇಳಿದ್ರೆ ಸರಿ ಅನ್ನೋದು ಅನ್ನುವಂಥದ್ದು, ಆನೆ ನಡೆದದ್ದು ದಾರಿ ಅನ್ನುವಂಥದ್ದು ಇವರೊಂದು ಭಾವನೆ ವಿವೇಚನೆ ಅಲ್ಲ. ಭಾವನೆ ಸತ್ಯ ಸತ್ಯ ಸತ್ಯದ ಇದು ಭಾವನೆ ಆಗಿದ್ರೆ ಭಾವ ವಿಚಾರ ಹೇಳುದಿಲ್ಲ, ಸತ್ಯ ಸತ್ಯತೆ. ನೀವೇ ಹೇಳುವಂಥದ್ದು ಏನಂತಂದ್ರೆ ನಾವು ಹೇಳಿದ್ದೆ ಸರಿ, ಅವರು ನಾವು ಹೇಳಿದಾಗೆ ನಡ್ಕೊಳ್ಬೇಕು, ಅದು ನಡೆಯುವುದಿಲ್ಲ. ನೋಡಿ, ಭಾರತದಲ್ಲಿ ಹಲವಾರು ಎಂತೆಂಥ ನಾಯಕರುಗಳು ಬಂದೋಗಿದ್ದಾರೆ, ಎಂತೆಂಥ ಘಟನೆಗಳು ನಡೆದೋಗಿದೆ, ಅದರ ಹಿಂದೆ ಒಂದೊಂದು ರಾಜಕೀಯ ಆಗಿರ್ಬೋದು. ಒಂದು ಮೊಹಮ್ಮದ್ ಎಂಬುವರದ್ದು ಕರೆ ಮಾಡ್ತಿದ್ದಾರೆ. ಹಲೋ ಹಲೋ ಮೊಹಮ್ಮದ್ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹೇಳಿ ಸರ್. ಹಿಂದೂ ಮುಖಂಡರು ಅವ್ರ ಹತ್ರ ನನ್ನ ಒಂದು ಮಾತು ಪ್ರಶ್ನೆ ಹೇಳಿ. ಆ ಪ್ರಶ್ನೆ ಅಂದ್ರೆ ಮುಸಲ್ಮಾನರು ವ್ಯಾಪಾರಕ್ಕೆ ಅವ್ರಿಗೆ ಚಾನ್ಸ್ ಕೊಡುವುದಿಲ್ಲ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಆದ್ರೆ ಈಗ ಇದು ಎಲ್ಲ ಬಂದವರಲ್ಲ, ಈ RSS ನ ಕೋಮುವಾದ ತಲೆಗೆ ಹುಚ್ಚು ಹಿಡಿದವರು ಅವರ ಅಂಗಡಿಯಲ್ಲಿ ಮುಸಲ್ಮಾನರು ನಮ್ಮ ವ್ಯಾಪಾರ ಮಾಡಬಾರದು ಎಂದು ಬೋರ್ಡ್ ಹೇಳಿಕೆ ಅವ್ರಿಗೆ ಸಾಧ್ಯತೆ ಉಂಟಾ? ಅವ್ರಿಗೆ ಸಾಧ್ಯತೆ ಉಂಟಾ ಅದ್ರಲ್ಲಿ? ಸರಿ, ಪ್ರಶ್ನೆ ಉತ್ತರ ಕೊಡ್ತಾರೆ ರಮೇಶ್ ಅವರು. RSS ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಅಂಗಡಿಗಳಲ್ಲಿ ವ್ಯಾಪಾರ ಮಾಡುವುದಿಲ್ಲ ಅಂತ ಹೇಳಿ ಏನಾದರೂ ಬೋರ್ಡ್ ಹಾಕ್ತೀರಾ ಅಂತ ಹೇಳಿ. ಯಾರು ಬೋರ್ಡ್ ಹಾಕ್ಬೇಕು? ನೀವು ಹಿಂದೂ ಬಾಂಧವರು ಅಂದ್ರೆ ಯಾರು ಮುಸ್ಲಿಮರಿಗೆ ನೋಡಿ, ಒಂದು ವಿಷಯ ಹೇಳ್ತೇನೆ. ಅವರು RSS ಅವರು ಯಾವತ್ತೂ ಕೂಡ ಅಂಗಡಿ ಹಾಕ್ಲಿಕ್ಕೆ ಕೂತವರಲ್ಲ. RSS ಅಂತ ಹೇಳಿದ್ರೆ ಈ ದೇಶವನ್ನು ಕಾಪಾಡಿಕೊಳ್ಳುವಂಥ ಒಂದು ಒಂದು ದೊಡ್ಡ ಸಂಸ್ಥೆ ಅಂತ ಹೇಳಿದ್ರೆ ಅದು RSS, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಿ. ಅದು ಸ್ವಯಂ ಸೇವೆ ಅಂದ್ರೆ ಒಂದ್ ನಿಮಿಷ ನೀವು ಮಾತಾಡ, ನಾನು ಮಾತಾಡಲಿಲ್ಲ. ಒಂದ್ ನಿಮಿಷ ಅಲ್ಲ ನೋಡಿ, ಎಲ್ಲ ಸಂಘಟನೆಗಳು ಇದೆ, ಹಾಗೆ RSS ಕೂಡ ಈ ದೇಶವನ್ನ ಕಾಪಾಡಲಿಕ್ಕೆ ಅದು ಏನು ಕಟಿಬದ್ಧರಾಗಿದ್ರು ಅಂತ ಸಂಸ್ಥೆ ಅದು. ಅದರ ಬಗ್ಗೆ ದೂಷಣೆ ಮಾಡ್ಲಿಕ್ಕೆ ಆರಂಭವಾದ ಮುಟ್ತಾ ಇದೆ. ಅದರಲ್ಲಿ ಯಾವುದು ಕೂಡ ಲೀಡರ್ ಇಲ್ಲ. ಒಂದ್ ನಿಮಿಷ ಆಮೇಲೆ ಮಾತಾಡಿ. ಅದರಲ್ಲಿ ಯಾರು ಕೂಡ ಲೀಡರ್ ಇಲ್ಲ. ಅದು ನಮ್ಮ ದೇಶದ ಐಕ್ಯತೆಗೋಸ್ಕರ ನೀವು ಹೇಳಿದ್ರಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯಲ್ಲಿ ಅದು ಕೆಲಸ ಮಾಡ್ತದೆ. ಈ ದೇಶದ ಐಕ್ಯತೆಯನ್ನ, ಈ ದೇಶದ ಎಲ್ಲ ಅಳಿ ಉಳಿವಿನ ಎಲ್ಲ ವಿಚಾರದಲ್ಲೂ ಅದು ಭಾಗಿಯಾಗ್ತದೆ. ಯಾಕೆಂತ ಹೇಳಿದ್ರೆ ಆ ದೇಶ ಉಳಿಬೇಕು ಅಷ್ಟೇ ಇರುವಂತದ್ರೆ ಅದಕ್ಕೆ ಪ್ರಜಾಪ್ರಭುತ್ವ ಈಗ ಗೌರವಿಸುತ್ತಿರಲಿಲ್ಲ ಅಂತೇಳಿದ್ರೆ ಇದಕ್ಕೆ ಒಂದು ಸಾಕ್ಷಿ ಬಾಬರಿ ಮಸೀದಿ. ಯಾರು ಹೇಳಿದ್ದು ನೋಡಿ, ಬಾಬರಿ ಮಸೀದಿ ಅದಕ್ಕೆ ಹೋರಾಟ ಸುಮಾರು 20-30 ವರ್ಷ ನಮಗೆ ಇತ್ತೀಚಿನ ದಿನಗಳಲ್ಲಿ ಆಯಿತು. ಯಾವುದು ರಾಮ ಮಂದಿರ ಆಗ್ಬೇಕಂತೇಳಿ ಅದಕ್ಕೆ ಕೋರ್ಟ್ ತೀರ್ಪು ಯಾರು ಕೊಟ್ಟದ್ದು? ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟದ್ದು. ಅದನ್ನು ಕೂಡ ನೋಡಿ ನೋಡಿ ಅದನ್ನು ಕೂಡ ವಿರೋಧಿಸ್ತಾರೆ ಇವರು. ಹೌದು ಸಮಾಜ ಅಂತ ಹೇಳಿದ್ರೆ ನೋಡಿ, ಈ ದೇಶದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಹಕ್ಕಿದೆ. ನಾನು ಹೇಳುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಇದೆ, ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕು. ಸಂವಿಧಾನವನ್ನು ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ವಿಚಾರ ಕೇಳಿ, ಸಂವಿಧಾನವನ್ನು ವಿರೋಧ ಮಾಡಲಿಕ್ಕೆ ಸಾಧ್ಯನಿಲ್ಲ. ನಾನು ಹಿಜಾಬ್ ವಿಚಾರದಲ್ಲಿ ಅಷ್ಟನ್ನೇ ಹೇಳಿದ್ದೆ. ಯಾವುದಂತ ಹೇಳಿದ್ರೆ ಅದು ಸರಿಯೋ ತಪ್ಪು ಅವರದ್ದು ಧರ್ಮದಲ್ಲಿ ಇದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಕೋರ್ಟ್ ಅನ್ನುವಂತಿದೆ, ಗೊತ್ತಲ್ವಾ? ಆ ಕೋರ್ಟ್ ಸರಿ, ಕೋರ್ಟ್ ಏನು ಹೋಯ್ತು, ಕೋರ್ಟ್ ನಿಂತ ಆಮೇಲೆ ಅವರಿಗೆ ಸುಪ್ರೀಂ ಕೋರ್ಟ್ ಇನ್ನೊಂದು ದಾರಿ ಇದೆ. ಅದನ್ನು ಬಿಟ್ಟು ಇಲ್ಲಿ ಪ್ರತಿಭಟನೆ ಮಾಡಿ ಒಂದು ಅಂಗಡಿಯೆಲ್ಲ ಬಂದ್ ಮಾಡಿ ಆ ಥರ ಮಾಡಲಿಕ್ಕೆ ಮಾಡಿದಿದ್ರೆ ಅದು ಯಾವ ದೇಶಕ್ಕೆ ಮಾಡಿದ ಅಪಮಾನ ಅಲ್ವಾ ಅದು? ಈ ಸಂವಿಧಾನಕ್ಕೆ ಮಾಡಿದ ಅಗೌರವ ಅಲ್ವಾ ಅದು? ಈ ಕಾನೂನಿಗೆ ಮಾಡಿದ ಅಗೌರವ ಅಲ್ವಾ ಅದು? ಯಾಕೆ ನಾವು ಅವ್ರನ್ನ ಮೆಚ್ಕೊಳ್ಬೇಕು? ನಾವು ಆಯ್ತು, ಒಂದು ವಿಚಾರ ಆಯ್ತು ಇಲ್ಲಿ. ಮತ್ತೆ ಎಲ್ಲ ವಿಚಾರದಲ್ಲೂ ಅಷ್ಟೇ, ನಾವು ಇವತ್ತು ಹೇಳಿದ್ರಲ್ಲ, ಇವತ್ತು ಕಾಪು ಒಂದು ನೀವು ಹೇಳಿದ್ರಿ, ಕಾಪು ಒಂದು ಕ್ಷೇತ್ರ ಅಂತಲ್ಲ, ಕಾಪು ಇನ್ನು ಮುಂದಿನ ದಿನಗಳು ಎಲ್ಲ ಕಡೆ ಕೂಡ ಈ ಥರ ಆಗ್ತದೆ. ಯಾಕಂತ ಹೇಳಿದ್ರೆ ಇದೇ ಮಾನಸಿಕತೆ ಇವ್ರು ಮುಂದುವರೆದ್ರೆ, ಇಂಥ ಮಾನಸಿಕತೆ ಈ ದೇಶ ಡಿವೈಡ್ ಆ್ಯಂಡ್ ರೂಲ್ ಏನಿದೆ ನೋಡಿ, 1947 ಸ್ವಾತಂತ್ರ್ಯ ಸಿಕ್ತು ನಮಗೆ, ಹೌದಲ್ವಾ? ಆವಾಗಲೇ ನಮಗೆ ಮೊಹಮ್ಮದ್ ಅಲಿ ಜಿನ್ನಾ ಅಂತೇಳಿ ಒಂದು ಏನು ವ್ಯಕ್ತಿಗೆ ನಮ್ಮ ಮಹಾತ್ಮ ಗಾಂಧಿ ಕಂಗಣ್ಣ ರಾವತ್ ಹೇಳಿದ್ರು ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು 2014 ಅಂತ. ಯಾರು ಕಂಗಣ್ಣ ರಾವತ್? ಕಂಗಣ್ಣ ರಾವತ್ರೆ ಕೇಳಿ, ನಾನು ಹೇಳುವಂಥದ್ದಲ್ಲ, ನಾನು ವಿಷಯ ಕೇಳಿ. 1942 ಸ್ವಾತಂತ್ರ್ಯ ಸಿಕ್ತು ನಮಗೆ, ದೇಶ ಆವಾಗಲೇ ಇಬ್ಬಾಗ ಆಯಿತು, ಇವರಿಗೆ ಕಂಫರ್ಟ್ ಆಗುವುದಿಲ್ಲ ಅಂತ ಆವಾಗಲೇ ಹೋಗ್ಬೋದಿತ್ತಲ್ಲಿ, ಹೋಗ್ಬೋದಿತ್ತಲ್ವಾ? ಹಾಗಂತೇಳಿ ನಾವು ಇವರನ್ನು ಓಡಿಸಿದ್ವಾ? ಈಗಲೂ ಅಷ್ಟೇ ಹೇಳುವಂಥದ್ದು, ನಾವು ಹಿಂದೂ ಸಮಾಜ ಯಾವತ್ತೂ ಕೂಡ ಮುಸ್ಲಿಂ ಇರಲಿ ಕ್ರಿಶ್ಚಿಯನ್ ಇರಲಿ ಎಲ್ಲ ಧರ್ಮವನ್ನು ಗೌರವಿಸ್ತದೆ ಸರ್. ಎಲ್ಲ ಧರ್ಮವನ್ನು ಓಡಿಸಿದ್ರೆ ಅಬ್ದುಲ್ ಕಲಾಂ ರವರು ಹೇಗೆ ರಾಷ್ಟ್ರಪತಿ ಆಗ್ತಿದ್ರು, ಹೇಗೆ ಆಗ್ತಿದ್ರು? ಅಂತವ್ರು ಬೇಕು ನಮ್ಗೆ, ಅಂತವ್ರಿಗೆ ನಾವು ಯಾವತ್ತು ಸ್ವಾಗತ ಮಾಡ್ತೇವೆ.
ಈ ದೇಶದ ಐಕ್ಯತೆಯನ್ನು ಎತ್ತಿ ಹಿಡಿಯುವಂತ ಯಾರೇ ಮುಸ್ಲಿಮರೇ ಇರಲಿ, ಯಾರೇ ಅನ್ಯ ಧರ್ಮದ ಇರಲಿ, ಅವ್ರನ್ನ ಎತ್ತಿ ಹಿಡಿತೇವೆ ನಾವು. ಸಹೋದರಂತೆ ಬಾಳ್ತೇವೆ ಅವ್ರ ಜೊತೆ. ಯಾಕೆ ಅವರ ಮಾನಸಿಕತೆಯನ್ನು ಯಾಕೆ ಬದಲಿಸಬಾರ್ದು? ಅವರು ಒಂದು ಕರೆ ಇದೆ, ಪ್ರಿಯಾಂಕರ್ ಅವರು. ಹಲೋ ಹಲೋ ಹಲೋ, ಕಟ್ಟಾಗಿದೆ. ಸರಿ, ಅನ್ಸರ್ ಅಹಮದ್ರವರೇ, ನಾನು ಹೇಳಿದೆ ಒಂದು ಕ್ಷೇತ್ರದಲ್ಲಿ ವ್ಯಾಪಾರ ಬಂದ್ ಮಾಡಿದರೆ ಇದು ಆಯಾಮ ಮುಂದೆ ಹೋಗುತ್ತೆ. ನೋಡಿ, ಮೀನನ್ನು ಹಿಡಿಯೋನು ಮೊಗವೀರ, ಅದನ್ನು ಮನೆ ಮನೆ ಕೊಂಡೋಗಿ ಮಾರುವವನು ಒಬ್ಬ ಬ್ಯಾರಿ ಆಗಬಹುದು ಅಥವಾ ಸಮುದಾಯಕ್ಕೆ ಸೇರಿದವನಾಗು. ಅದನ್ನು ಇಟ್ಕೊಂಡು ಕ್ರಿಶ್ಚನ್ ಅವರು ಪದಾರ್ಥ ಮಾಡ್ತಾರೆ. ಇದೊಂದು ರೀತಿಯ ಲಿಂಕ್. ಈ ಲಿಂಕ್ ಎಲ್ಲಿಯಾದರೂ ತಪ್ಪಿ ಹೋದರೆ, ಈಗ ಬೀಡಿ ಕಟ್ಟುವವರು ನೋಡಿ, ಬೀಡಿ ಕಟ್ಟುವವರು ಯಾರು, ಅದನ್ನು ಚೆಕ್ ಮಾಡುವವರು ಯಾರು, ಬೀಡಿ ಕಂಪನಿ ಯಾರದ್ದು, ಈ ರೀತಿಯದ್ದು ಮುಂದುವರಿಸಿದರೆ ಸಮಸ್ಯೆ ಎಲ್ಲಿ ಆಗುತ್ತೆ ಅಂತ ಹೇಳಿ. ಇವರಿಗೆ ಬೇಕಾಗಿರೋದು ಅದೇ. ಇವರೇನು ಲಿಂಕ್ ಏನು ಹೇಳಿದ್ರಿ, ಅದನ್ನು ಕಟ್ ಮಾಡಿಕೊಂಡು ಇವರ ರಾಜಕೀಯ ಬೇಳೆ ಬೇಯಿಸ್ಲಿಕ್ಕೋಸ್ಕರ ಮಾಡ್ತಾ ಇರುವಂಥ ಕೆಲಸ ಅಷ್ಟೇ, ಬಿಟ್ಟರೆ ಮತ್ತೇನೂ ಇಲ್ಲ. ನೋಡಿ, ನೀವು ಆಗಲೇ ಹೇಳಿದ್ರೆ 2024 ಇಲೆಕ್ಷನ್ ಉಂಟಂತೇಳಿ. ಪ್ರಿಯಾಂಕಾ ಅವರು, ಹಲೋ 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 ಹಲೋ, ಮಾತನಾಡಿ. ನಮಸ್ತೆ, ನಾನು ಪ್ರಿಯಾಂಕಾ ಅಂತ. ಎಲ್ಲಿಂದ? ಉಡುಪಿಯಿಂದ. ಹೇಳಿ ಹೇಳಿ. ನನ್ನದು ಕ್ವೆಶ್ಚನ್ ಎಂತಂದ್ರೆ, ಇವರಿಗೆ ಕಾಲೇಜಲ್ಲಿ ಯೂನಿಫಾರ್ಮಿಟಿ ಅಂದ್ರೆ ಯೂನಿಫಾರ್ಮ್ ಹೇಗೆ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲದಿದ್ದ ಮೇಲೆ ಅವರಿಗೆ ಲೈಕ್ ಹಿಂದೂ ಅವರನ್ನು ದೂರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಅವರಿಗೆ ನಮ್ಮ ದೇವಸ್ಥಾನದಲ್ಲಿ ವ್ಯಾಪಾರದ ಎಂತ ಅವಶ್ಯಕತೆ ಸರ್? ದೇವಸ್ಥಾನದಲ್ಲಿ ಯಾಕೆ ಬೇಕು ಅವರಿಗೆ ವ್ಯಾಪಾರ ಮಾಡ್ಲಿಕ್ಕೆ? ಅವರ ಮಸೀದಿ ಮುಂದೆ ಮಾಡ್ಲಿ ಅಲ್ಲ ಸರ್, ದೇವಸ್ಥಾನದಲ್ಲಿ ಯಾಕೆ? ಸರಿ, ಮಸೀದಿ ಮುಂದೆ ಕೂಡ ಉರುಸ್ ಆಗುವ ಸಂದರ್ಭದಲ್ಲಿ ಹಿಂದೂಗಳು ಕೂಡ ವ್ಯಾಪಾರ ಮಾಡ್ತಾರೆ ಅಮ್ಮ? ಮಾಡುದಿಲ್ಲ ಸರ್, ನಾವಿನ್ನು ಸ್ಟಾಪ್ ಮಾಡ್ತೇವೆ, ಅವ್ರು ಸ್ಟಾಪ್ ಮಾಡ್ಲಿ ಅಲ್ಲ. ಅನ್ಸರ್ ಅವರೇ ಹೇಳಿ. ಇದೆಲ್ಲ ತಲೆ ಬುಡ ಇಲ್ಲದಂತ ಮಾತಿದೆಲ್ಲ. ಈ ಮಾತಿಗೆ ಉತ್ತರ ಕೊಟ್ಟರು ಪ್ರಯೋಜನ ಇಲ್ಲ. ಅವ್ರೇನು ಹೇಳಿದ್ರಾಗ, ಮೊದ್ಲಿಗೆ ಅವ್ರು ಹೇಳ್ತಾರೆ ನೀವು ಕಾಲೇಜಲ್ಲಿ ಹೇಗಿರ, ಕಾಲೇಜ್ನಲ್ಲಿ ಹೇಗಿರ್ಬೇಕು ಗೊತ್ತಿಲ್ಲದವರು ದೇವಸ್ಥಾನ ಮುಂದೆ ವ್ಯಾಪಾರ ಯಾಕೆ ಮಾಡ್ತೀರಿ ನೀವು? ನಾವು ಹೇಗಿರ್ಬೇಕು ಹೇಗೆ ಇರಬಾರ್ದಂತಲ್ಲಿ ಯಾರು ಕಲ್ಸಿಕೊಡುವಂತ ಅಗತ್ಯ ಇಲ್ಲ. ಇಸ್ಲಾಂ ಅನ್ನುವಂಥದ್ದು ಹೆಣ್ಣು ಮಕ್ಕಳು ಹೇಗಿರ್ಬೇಕು, ಗಂಡು ಮಕ್ಕಳು ಹೇಗಿರ್ಬೇಕು ಅಂತ ಎಲ್ಲವನ್ನು ಕಲ್ಸಿಕೊಟ್ಟಂತ ಧರ್ಮ. ಅದ್ರ ಬಗ್ಗೆ ಅಷ್ಟು ಇದು ಮಾತಾಡಿ ಮಾತಾಡೋದು ಅಗತ್ಯ ಅವರಿಲ್ಲ. ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಉಂಟು ಅಂತ ಹೇಳ್ತಾರೆ. ಮೊದಲನೇದಾಗಿ ಯೂನಿಫಾರ್ಮ್ ಕೋಡು ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಕೋಡೇ ಇಲ್ಲ, ತಮಗೂ ಗೊತ್ತಿರೋಂಥ ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಅಂಥ ಸಂದರ್ಭದಲ್ಲಿ ನೋಡಿ, ಭಾರತದಲ್ಲಿ ಭಾರತದ ಅವಸ್ಥೆ ಎಲ್ಲಿವರೆಗೆ ಬಂದು ನಿಂತಿದೆ ಅಂತಂದರೆ, ಎಲ್ಲ ಬಿಟ್ಟು ಬಿಚ್ಚಿ ಬಟ್ಟೆ ಬಿಚ್ಚಿಕೊಂಡು ಹೋದರೆ ಕೇಳುವವರಿಲ್ಲ. ಅವರನ್ನು ಪ್ರೋತ್ಸಾಹಿಸಿ ಕರೆದು ಏನು ಪದ್ಮಶ್ರೀ ಪುರಸ್ಕಾರ ಕೊಡುವಂಥ ಕಾಲಮಾನ ಇದು. ಅಂಥದ್ರಲ್ಲಿ ಒಬ್ಬ ಹೆಣ್ಣು ಮಕ್ಕಳು ಲಕ್ಷಣವಾಗಿ ತಲೆಗೆ ಒಂದು ಬಟ್ಟೆ ಹಾಕ್ಕೊಂಡು ಬರ್ತಾಳಂತ ಆದರೆ ಅದನ್ನು ವಿರೋಧಿಸುವಂತಹ ಒಬ್ಬ ಮನಸ್ಸಿಗೆ ಯಾವ ರೀತಿ ಇರ್ಬೋದು ಸ್ವಾಮಿ? ಅಲ್ಲ, ಇವರಿಗೆ ಪ್ರತ್ಯೇಕವಾದ ಯಾಕೆ ಬೇಕು ಹೇಳಿ. ಒಂದು ವಿಚಾರ, ಇವರ ಮಾತಿಗೆ ಅರ್ಥವಾಗಿ ಹೇಳ್ತೇನೆ ನಾನು. ಇವರು ಹೇಳಿದ್ರು ಭಾರತೀಯತೆ ಅಂತ ಹೇಳಿದ್ರು, ಹೌದಲ್ವಾ? ಅಲ್ಲಿ ಎಲ್ಲರು ಸಮರ ಅಂತ ಹೇಳಿದ್ರು, ಅಲ್ವಾ? ಯಾಕೆ ಇವರು ಶಾಲಾ ಕಾಲೇಜುಗಳಲ್ಲಿ ಕೂಡ ನಾವು ಪ್ರತ್ಯೇಕ ಅನ್ನುವಂಥ ಭಾವನೆ ಯಾಕೆ ಮೂಡಿಸಬೇಕು ಜನಗಳಲ್ಲಿ? ನೋಡಿ ಸ್ವಾಮಿ, ಒಂದು ವಿಚಾರ ಒಂದು ವಿಚಾರ ಯಾಕೆ ಮೂಡಿಸಬೇಕು? ಒಂದು ವಿಚಾರ ಅಲ್ಲ, ರಮೇಶ್ ಕಲ್ಲಟ್ಟ ಅದೇ ನಿಮ್ಮ ಈಗ ತಾವು ಕೂಡ ಶಾಲೆಗೆ ಹೋದವರು, ನಾನು ಕೂಡ ಶಾಲೆಗೆ ಹೋದರು, ಹಿಂದಿನಲ್ಲೂ ಕೂಡ ಹಿಜಾಬ್ ಅನ್ನು ಹಾಕೊಂಡು ಬರ್ತಿದ್ರು. ನನ್ಗೆ ಗಮನಕ್ಕೆ ಬಂದಿಲ್ಲ ಸರ್. ಅಲ್ಲ, ನಾನು ನೋಡಿದ್ದೆ, ನನ್ನ ಕ್ಲಾಸ್ಮೇಟ್ಸ್ಗಳೆಲ್ಲ ಇದ್ರು, ಆವಾಗ ಏನು ಸಮಸ್ಯೆ ಇರಲಿಲ್ಲ, ಇದು ಇವಾಗ ಯಾಕೆ ಸಮಸ್ಯೆ ಉಟ್ಕೊಳ್ತೀವಿ? ಅದು ಕೂಡ ಇಂಥ ಸಮಸ್ಯೆಗಳು ಕರಾವಳಿಯಲ್ಲಿ ಯಾಕೆ ಉಟ್ಕೊಳ್ತವೆ? ನೋಡಿ, ನಾನು ಹೇಳುವಂಥದ್ದು, ಹೈಯೆಸ್ಟ್ ಮುಸ್ಲಿಂ ಸಂಖ್ಯೆ ಇರುವುದು ಉತ್ತರ ಕರ್ನಾಟಕದಲ್ಲಿ. ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ನಿಯಮ ಅಂತ ಇದೆ ಅಂತ ಹೇಳಿದ್ರೆ, ಖಾಸಗಿ ಸಂಸ್ಥೆಗಳಿಗೆ ಬೇಕಾದಷ್ಟು ಇದೆ ಬಿಡಿ, ಅವರು ಮಾಡ್ಕೊಳ್ತಾರೆ, ಆದರೆ ಬೇಕಾದ ನಡ್ಕೊಳ್ವ. ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಂದ್ರೆ ಹೆಚ್ಚಾಗಿ ಬಡವರು ಮತ್ತು ಮಧ್ಯಮ ವರ್ಗದವರು ಜಾಸ್ತಿ ಓದುವಂತ, ಅಲ್ಲಿ ಭೇದ ಭಾವ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಏನೋ ಮಾಡಿರ್ಬೋದು, ಅದನ್ನ ನಾವು ಸ್ವಾಗತಿಸಬೇಕಲ್ಲ ಸರ್. ಅದನ್ನ ಯಾಕೆ ನಾವು ಅದನ್ನೇ ಅಲ್ಲ, ನೀವು ವಿಷಯ ಕೇಳಿ, 6 ಮಂದಿ ವಿದ್ಯಾರ್ಥಿನಿಯವರು ಅದರ ಬಗ್ಗೆ ಹೋರಾಟ ಮಾಡಿದ್ರು, ಅದನ್ನು ದೊಡ್ಡದಾಗಿ ಅದಕ್ಕೆ ಸಂಘಟನೆ ಸಮುದಾಯದವರು ಕೈ ಜೋಡಿಸಿದ್ರು. ಅಲ್ಲಿವರೆಗೆ ಅಲ್ಲಿ ಬಿಟ್ಟು ನೀವು ಹೋಗಿ ಮುಂದಿನ ದಿನಗಳು ನೋಡೋಣ, ಅದಕ್ಕೆ ಬೇಕಾದ ಕಾನೂನು ಅಥವಾ ಏನೋ ರೂಪಣೆ ಕೊಟ್ಟು ಏನೋ ಸರಿ ಮಾಡುವ ಅನ್ನೋ ಮನಸ್ಥಿತಿಗೆ ಯಾಕೆ ಬರಲಿಲ್ಲ ಅವರು? ಅದು ಬಿಟ್ಟು ಅದನ್ನು ದೊಡ್ಡ ಗಲಾಟೆ ಮಾಡುವ ವಿಷಯ ಅಗತ್ಯ ಇತ್ತು ಅವರಿಗೆ. ಅವಾಗ ಏನಾಯಿತು, ಸರಿಯಾಗಿ ಅದಕ್ಕೆ ಹಿಂದೂಗಳು ಕೂಡ ಅವ್ರು ಕೇಸೆ ಸಾಲನ್ನು ಹಾಕೊಂಡು ಬಂದರು. ಅದೇ ಏನಾಗುತ್ತೆ ಅವಾಗ, ಶಾಲೆಗಳಲ್ಲೂ ಕೂಡ ಸ್ವಲ್ಪ ಕೋಮುಗಾಲ ಬೇರೆ ರೀತಿ ವಾತಾವರಣ ಸೃಷ್ಟಿ ಆಗ್ತದೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟವರು ಯಾರು? ನಾನು ಹೇಳುವಂಥದ್ದು ಇಷ್ಟೇ, ಏನಿಲ್ಲ ಈ ದೇಶದಲ್ಲಿ ನಮಗೂ ಏನು ಎಲ್ಲರ ಜೊತೆನೇ ಸಹೋದರ ಭಾವನೆಯಲ್ಲಿ ಬದುಕಬೇಕಂತ ಎಲ್ರಿಗೂ ಆಸೆ ಇದೆ, ಏನು ಆಶಾಭಾವನೆ ಕೂಡ ಇದೆ. ಅದಕ್ಕೆ ಸರಿಯಾಗಿ ಇವರು ಹೊಂದಿಸಿಕೊಳ್ಬೇಕು. ಸರಿ, ಆತ್ಮೀಯ ವೀಕ್ಷಕರೇ, ಸರ್ವೇ ಜನ ಸುಖಿನ ಭವಂತು ಈ ವಾಕ್ಯವನ್ನು ಕೊಟ್ಟದ್ದೇ ಹಿಂದೂ ಧರ್ಮ. ಇಡೀ ಪ್ರಪಂಚದ ಜನರು ಸುಖದಲ್ಲಿ ಇರಬೇಕು ಅಂತೇಳಿ, ಆ ನಿಟ್ಟಿನಲ್ಲಿ ನಾವೆಲ್ಲ ಅನ್ಯೋನ್ಯರಾಗಿ ಇರಬೇಕಾದ್ರೆ ಖಂಡಿತವಾಗಿ ದೇಶದ ಕಾನೂನು ಕಟ್ಟಲೆಗಳಿಗೆ ನಾವು ತಲೆಬಾಕಬೇಕು ಅಂತ ಹೇಳಿ ರಮೇಶ್ ಕಲ್ಲೊಟ್ಟೆ ಅವರು ಹೇಳ್ತಾರೆ. ಹಿಂದೂ ಪರ ಅಥವಾ ಹಿಂದೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಡೆಯುವಂತಹ ಯಾವುದೇ ಉತ್ಸವದಲ್ಲಿ ಮುಸ್ಲಿಂ ಬಾಂಧವರಿಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇಲ್ಲ.
ಈ ಮೊದಲು ಕೂಡ ಬ್ಯಾನರ್ಗಳು ಬಿದ್ದಿದ್ದು, ಪುತ್ತೂರು ಸುಳ್ಯ ಬಿದ್ದದ್ದು. ಯಾಕೆ ನಮ್ಮ ಶಿರುವ ಜರ್ಮದಾರಿಂದ ಈ ನೇಮೋತ್ಸವ ಸಂದರ್ಭದಲ್ಲಿ ಕೂಡ ಒಂದು ರೀತಿಯ ಮಾತುಕತೆ ಇದು ಆಗಿತ್ತು. ಈಗ ಕಾಪುನಲ್ಲಿ ಬ್ಯಾನರೇ ಬಿದ್ದಿದೆ, ಅದಕ್ಕೆ ಸಮರ್ಥನೆಯನ್ನು ಮಾಡ್ತಿದ್ದಾರೆ. ಯಾಕೆಂದರೆ ನಮಗೆ ಸಾಕಷ್ಟು ಕಷ್ಟ ನೋವುಗಳು ಅಥವಾ ನಮ್ಮ ಮೇಲೆ ಅತ್ಯಾಚಾರಗಳು ಅನಾಚಾರಗಳು ನಡೆಯುತ್ತವೆ, ಹಾಗಾಗಿ ನಾವು ಅವರನ್ನು ನಿರ್ಬಂಧಿಸಿದ್ದೇವೆ ಅಂತ ಹೇಳಿ ರಮೇಶ್ ಕಲ್ಲೊಟ್ಟಿ ಅವರು ಹೇಳ್ತಾರೆ. ಅನ್ಸಾರ್ ಅಹಮದ್ ಹೇಳ್ತಾರೆ, ಇದು ಪ್ರಜಾಪ್ರಭುತ್ವಕ್ಕೆ ಮತ್ತು ಮಾನವೀಯತೆಗೆ ಧಕ್ಕೆ ಎಂಬುದಾಗಿ. ಅನ್ಸಾರ್ ಅಹಮದ್, ನಿಮ್ಮಿಂದ ನಾನು ಆರಂಭಿಸಿದ್ದೆ, ಈಗ ರಮೇಶ್ರವರಿಂದ ಕೇಳ್ಕೊಳ್ತಾ ಇದ್ದೇನೆ. ರಮೇಶ್ರವರೇ, ಇದು ಹೀಗೆ ಮುಂದುವರಿತದೆ, ಎತ್ತ ಸಾಕ್ತದೆ? ಒಂದು ವಿಚಾರ ನಿಮಗೆ ಸ್ಪಷ್ಟೀಕರಣ ಕೊಡ್ತೇನೆ ನಾನು. ಆವಾಗ ಶಬರಿಮಲೆ ವಿಚಾರ ತೆಗೆದರು ಇವರು. ಶಬರಿಮಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947 ಆಮೇಲೆ ಪ್ರಜಾಪ್ರಭುತ್ವ ಅದು ಸಂವಿಧಾನ ಎಲ್ಲ ರೂಪಣೆ ಆಯಿತು. ಈ ಶಬರಿಮಲೆ ಅನ್ನುವಂಥದ್ದು ಮೊದಲು ಇತ್ತು ಆ ಕ್ಷೇತ್ರದ, ಹಿಂದೂ ಧಾರ್ಮಿಕ ಕ್ಷೇತ್ರ ಉಂಟಲ್ವ, ಕೆಲವೊಂದು ಮೊದಲು ಇತ್ತು. ಅಲ್ಲಿ ಶಿಷ್ಟಾಚಾರ ಇತ್ತು, ನಿಮ್ಮ ಪ್ರತಿಭಟನೆ ಹೇಳಿದ್ರು. ಮಾರುಗುಡಿ ಕೂಡ ಮೊದಲು ಇತ್ತು ಅಲ್ಲ, ಅಲ್ಲಿ ಅಲ್ಲಿ ಇತ್ತು ಇಲ್ಲ ಅಂತ ಹೇಳುದಿಲ್ಲ. ಇದು ಯಾವ ಬಂದದ್ದು? ಈಗ ವ್ಯಾಪಾರ ಮಾಡ್ಲಿಕ್ಕೆ ಬೇಡ ಅಂತ ಹೇಳಿದ್ ಯಾವಾಗ? ಯಾವ ಕಾರಣಕ್ಕೆ ಒಂದು ನಿಮಿಷ, ಹಿಜಾಬ್ ಕೂಡ ಹಿಜಾಬ್ ಹಾಕ್ಬಿಡಿ ಅಂತ ಹೇಳಿ ನಾವು ಯಾವತ್ತೂ ಹೇಳಿಲ್ಲ. ನೆನಪಿರಲಿ ನಮಗೆ, ತರಗತಿಯ ಕೋಣೆಯ ಒಳಗೆ ನಾವೆಲ್ಲ ಸಮಾನ ರೀತಿಯಲ್ಲಿ ಇರುವ ಅನ್ನುವಂಥ ಭಾವನೆ ಅಷ್ಟೇ ಬಿಟ್ಟರೆ, ಅವರು ಹೊರಗಡೆ ಬೇಕು ಏನು ಹಿಜಾಬ್ ಅಲ್ಲ, ಅವರು ಬುರ್ಕ ಎಲ್ಲ ಹಾಕ್ಕೊಳ್ತಾರೆ ಹಾಕ್ಕೊಳ್ಳಿ, ಯಾರ್ದು ಅಭ್ಯಂತರ ಇಲ್ಲ. ಅದಕ್ಕೆ ತರಗತಿ ಒಳಗೆ ನಾವು ಸಮಾನರಿರಬೇಕು ಎಲ್ಲರೂ. ಅಂದ್ರೆ ಪಂಜಾಬಿನ ವಿದ್ಯಾರ್ಥಿ ಇದ್ದರೆ, ಬಡವನು ಪಂಜಾಬಿನ ವಿದ್ಯಾರ್ಥಿ ಇದ್ರೆ, ಯಾರು ಪಂಜಾಬಿನ ವಿದ್ಯಾರ್ಥಿ ನೋಡಿ, ನಾನು ಯಾರು ಒಂದು ವಿಚಾರ, ಎಲ್ಲರೂ ಕೂಡ ಮೊನ್ನೆ ನೋಡಿ ತುಂಬಾ ನೋವಾಯ್ತು ನಮಗೆ. ಏನು ಅದು ಹಿಂದೂಗಳು ಕುಂಕುಮ ಹಾಕ್ತಾರೆ, ಬಳೆ ಹಾಕ್ತಾರೆ, ಅದು ಅಲಂಕಾರಿಕ ವಸ್ತುಗಳು, ಬಟ್ಟೆ ಅಲ್ಲ. ಅಲ್ಲಿ ಇರುವಂಥದ್ದು ಸಮವಸ್ತ್ರ, ವಸ್ತ್ರ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಒಟ್ಟು ನಮ್ಮ ರಾಜಕೀಯ ಕಾರಣಕ್ಕಾಗಿ ಅದನ್ನು ಎಳೆಯುವುದು, ಅದನ್ನು ಏನೇನೋ ಮಾಡುವುದು ಅದೆಲ್ಲ ಸಲ್ಲದು. ಯಾಕಂತ ಹೇಳಿದ್ರೆ, ಒಂದು ವಿಚಾರ ಕುಂಕುಮ ಸಮಾನದ ಎಲ್ಲಿ ಮುಂದುವರಿಯುತ್ತದೆ ಈ ಆಯಾಮಗಳು ಹುಟ್ಟಿಕೊಂಡು ಏನಾಗ್ಲಿಕ್ಕಿದೆ? ಏನಾಗುದು ಅಂತ ಹೇಳಿದ್ರೆ ನೋಡಿ, ನಾನು ಹೇಳುವಂಥದ್ದು ಅದು ಎಲ್ಲಿಗೂ ಹೋಗ್ಬೋದು, ಯಾವ ಇಕೋಪಕ್ಕೂ ಹೋಗ್ಬೋದು. ಇವತ್ತು ಕಾಪು ಕ್ಷೇತ್ರ ಆಯಿತು, ನಾಳೆ ಎಲ್ಲ ಹಿಂದೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇವರಿಗೆ ನಿರ್ಬಂಧ ವಿಧಿಸುವಂತ ಕೆಲಸ ಆಗ್ಬಹುದು. ಅದಕ್ಕೋಸ್ಕರ ಆಗ್ಬಾರ್ದು ಅನ್ನುವ ಒಂದು ಆಲೋಚನೆ ಇದ್ರೆ, ಏನೆಲ್ಲ ನಾನು ಮೊದಲೇ ಏನೆಲ್ಲ ಹೇಳಿದೆ, ಏನೆಲ್ಲ ಸಮಸ್ಯೆ ಆಯ್ತು, ಅದಕ್ಕೆ ಆ ಸಮಾಜ ಬಾಂಧವರು ಕೂಡ ಧ್ವನಿ ಎತ್ತಬೇಕು. ನಮ್ಮಲ್ಲಿ ಈ ತರ ಆಗ್ಬಾರ್ದು, ನಮ್ಗೆ ಬದುಕಬೇಕು. ನಾವು ಮಧ್ಯಮದವರ್ಗದಿದ್ದೇವೆ, ನಾವು ಬಡವರಿದ್ದೇವೆ, ಇವ್ರು ಏನೋ ಜಗಳ ಎಲ್ಲ ಮಾಡ್ತಾರೆ, ಏನೇನೆಲ್ಲ ಮಾಡ್ತಾರೆ, ಅದು ನಮಗೆ ಸಮಸ್ಯೆ ಆಗುತ್ತೆ. ಅದ್ರ ಬಗ್ಗೆ ಅವನು ಧ್ವನಿ ಎತ್ತಲಿ ಅಲ್ವಾ? ಆ ಥರ ಕೆಲಸ ಅವರು ಮಾಡಲಿ. ಯಾಕಂತ ಹೇಳಿದ್ರೆ, ನಾವು ಯಾವುದೇ ಒಂದು ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಸುಮಾರು 20% ದೇಶದಲ್ಲಿ 25% ಇದ್ದಾರೆ, ಎಲ್ಲರೂ ಒಡಿಸ್ಲಿಕ್ಕೆ ಆಗ್ತದೆ ನಮಗೆ? ಖಂಡಿತ ಆಗೋದಿಲ್ಲ. ಎಲ್ಲರೂ ಜೊತೆಯಾಗಿ ಬಾಳ್ಬೇಕು. ನಾವು ಜೊತೆಯಾಗಿ ಬಾಳ್ಬೇಕಾದ್ರೆ ಈ ಮಣ್ಣಿನ ಈ ಏನು ದೇಶದ ಏನು ಕಾನೂನು ಏನಿದೆ, ಸಂವಿಧಾನ ಏನಿದೆ, ಅದನ್ನು ಗೌರವಿಸಲೇಬೇಕು ನಾವು. ಅದನ್ನು ಗೌರವಿಸಬೇಕು, ನಾವು ಗೌರವ ಕೊಟ್ಟೆ. ನೀವು ಒಬ್ಬ ಹಿಂದೂ ಆಗಿ ನಿಮ್ಮ ಹೊಲದಲ್ಲಿ ಕಲ್ಲಂಗಡಿಯನ್ನು ಬೆಳೆಸ್ತೀರಿ, ಅದನ್ನು ನನಗೆ ಮಾರ್ತೀರಿ, ಇವರು ವ್ಯಾಪಾರ ಮಾಡ್ತಾರೆ, ಹೌದಾ? ಈಗ ಅವರಿಗೆ ನಿರ್ಬಂಧ ಮಾಡಿದ್ರೆ ನೀವೇ ಕೊಂಡೋಗ್ಬೇಕು, ನೀವೇ ವ್ಯಾಪಾರ ಮಾಡಬೇಕು, ನೀವೇ ತಿನ್ಬೇಕು. ನೋಡಿ, ಅಂತದ್ದು ಬರ್ದಿದ್ರೆ ಸುಲಭ ಸರ್ ಮಾಡುವ. ನೋಡಿ ನೋಡಿ, ವಿಚಾರ ಒಂದು ವಿಚಾರ ಹೇಳ್ತೇನೆ. ಯಾವತ್ತು ಕೂಡ ಅವರು ತಗೊಂಡು ಹೋಗುವುದಿಲ್ಲ ಅಂತ ಹೇಳಿದ್ರೆ ನಾವು ತಗೊಂಡು ಹೋಗ್ಲಿಕ್ಕೆ ಸಿದ್ಧರಿದ್ದೇವೆ. ತಗೊಂಡು ಹೋಗುವುದಿಲ್ಲ ಅಂತ ಹೇಳಿ ಅವ್ರು ಹೇಳಿದ್ರೆ ನಾವು ತಗೊಂಡು ಹೋಗ್ಲಿಕ್ಕೆ ಸಿದ್ಧರಿದ್ದೇವೆ. ಯಾಕೆಂತ ಹೇಳಿದ್ರೆ, ನಾವು ಆ ಥರ ಕೆಲಸ ಮಾಡಿಲ್ಲ. ಇವರು ಮಾಡಿದ ಕೆಲಸಕ್ಕೆ, ಒಂದು ನಿಮಿಷ, ನಾವು ನಿರ್ಬಂಧ ಹಾಕಿದ್ದೇವೆ ಹೊರತು, ಇವರ ಮೇಲೆ ದೇಶದಿಂದ ಅಲ್ಲ. ನೆನಪಿರಲಿ, ಇವರು ಮಾಡುವಂತ ಬೇರೆ ಬೇರೆ ಚಟುವಟಿಕೆಗಳು ನಮಗೆ ಅದು ಆಭಾಸ ಆಗಿದೆ. ನೋಡಿ, ಕಳೆದ ಬಾರಿ ಹಿಜಾಬ್ ಘಟನೆ ಅದಕ್ಕೆ ಸಾಕ್ಷಿ ನಮಗೆ. ಸರಿ, ನಿಮ್ಮ ಚಟುವಟಿಕೆಗಳಿಗೆ ಬೇಸತ್ತು ಇಂಥ ನಿರ್ಣಯಕ್ಕೆ ಅವರು ಬಂದಿದ್ದಾರೆ ಅಂತ ಹೇಳಿ ಈಗ ಕುಲ್ಲಂ ಕುಲ್ಲ ಹೇಳಿದ್ದಾರೆ. ಒಂದು ಬೇಸರದ ಸಂಗತಿ ಏನಂತದ್ದು, ಇವರು ಪರ್ಸೆಂಟೇಜ್ ಲೆಕ್ಕಾಚಾರ ಹೇಳಿದರು, 80% ನಾವಿದ್ದೇವೆ, 20% ಅವರಿದ್ದಾರೆ ಅಂತೇಳಿ. ಆದರೆ ಒಂದು ಬೇಸರದ ಸಂಗತಿ, ಈ 3% ಇದ್ದವರು ಎಲ್ಲವರನ್ನು ಆಟ ಆಡ್ತಿದ್ದಾರಲ್ಲ, ಅದು ಎಲ್ರಿಗೂ ಗೊತ್ತಾಗಬೇಕು. ಅದರ ಹಿಂದಿರುವಂತಹ ಮರ್ಮ ಏನಿದೆ, ಯಾರು ಇವರನ್ನು ನಮ್ಮನ್ನು ಆಟ ಆಡಿಸ್ತಿದ್ದಾರೆ, ಯಾರು ಜಾತಿ ಜಾತಿಗಳ ಮಧ್ಯೆ ಒಂದು ವೈಷಮ್ಯವನ್ನು ಹಾಕಿ ಇಡೀ ರಾಜ್ಯದ ದೇಶದ ಒಂದು ಚುಕ್ಕಾಣಿ ಇಟ್ಕೊಂಡು ಈ ಜಾತಿ ಜಾತಿಗಳ ಮಧ್ಯೆ 3% ಹರಿಣಿ ಅವರು ಇದ್ದಾರೆ, ಕರೆಯಲಿದೆ ಹರಿಣಿ. ಹಲೋ, ಹಲೋ, ನಮಸ್ಕಾರ ಮೇಡಮ್, ಹೇಳಿ. ನಮಸ್ತೆ ಸರ್, ಇಂದು ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಹಿಂದೂ ದೇವಸ್ಥಾನದ ಹತ್ರ ಅವರಿಗೆ ಅಂಗಡಿ ಹಾಕ್ಲಿಕ್ಕೆ ಬಹಿಷ್ಕಾರ ಮಾಡ್ಬೇಕು ಅಂತ ಹೇಳುದಲ್ವಾ? ಹೌದೌದು, ಮಾಡ್ತಾ ಇದ್ದಾರೆ, ಇದು ಸರಿಯಾ ತಪ್ಪ ಅಂತ? ಯಾಕೆಂದ್ರೆ ಅವರು ನೋಡಿ, ಎಂಜಲ್ ಮಾಡಿ ಹೂ ಮಾರೋದು, ಏನಾದ್ರೂ ಇದಕ್ಕೆ ಎಂಜಲ್ ಹಾಕೋದು, ಅದೆಲ್ಲ ಇವಾಗ ನಾವೆಲ್ಲ ವಾಟ್ಸಪ್ ಅಲ್ಲಿ ಅದ್ರಲ್ಲಿ ಇದ್ರಲ್ಲಿ ನೋಡುವಂತದೆಲ್ಲ ಕೆಲವು ಘಟನೆಗಳು. ಪ್ರತಿಯೊಂದಕ್ಕೂ ಎಂಜಲ್ ಸೇರಿಸೋದು, ಹೂ ಕಟ್ಟುವಾಗ ಎಂಜಲ್ ಸೇರಿಸಿ ಕಟ್ಟೋದು, ನಾವು ಇಷ್ಟು ತನಕ ಗೊತ್ತಿಲ್ಲದೆ ಮಾಡಿರೋ ತಪ್ಪೋದು. ಇವಾಗ ನಮ್ಗೆಲ್ಲ
ಯಾರು ಯಾರು ಎಂಜಲದಾಗಿ ಹೂ ಕಟ್ತಾರೆ ಅಮ್ಮ? ಹೂ ಕಟ್ಟುವವರು ಯಾರು? ಕ್ರೈಸ್ತ ಬಾಂಧವರು ಹೂ ಕಟ್ತಾರೆ ಅಂಗಡಿಯಲ್ಲೇ. ಮುಸ್ಲಿಮ್ ತೊಪ್ಪೆ ಹಾಕೊಂಡ್ ಬಿಟ್ಟು ಅವನು ಎಂಜಲ್ ಹಾಕೊಂಡು ಹೂ ಕಟ್ಟೋದು ಸಹ ಅಲ್ಲ. ವಾಟ್ಸ್ಆಪ್ ನಲ್ಲಿ ಬರುವುದೆಲ್ಲ ವಾಟ್ಸ್ಆಪ್ ಯೂನಿವರ್ಸಿಟಿ ಅದು ಕ್ರಿಯೇಟ್ ಮಾಡಿ ಮಾಡ್ತಾರೆ. ಅದ್ರ ಎಷ್ಟು ಫೇಕ್ ಎಷ್ಟು ರಿಯಾಲಿಟಿ ಎಂಬುದನ್ನು ನೋಡಿ ಚೆಕ್. ಚಂಡಿಗಳಿಗೂ ಎಂಜಲ್ ಹಾಕೋದನ್ನು ನೋಡಿದ್ದೇವೆ, ಮೂತ್ರ ಮಿಕ್ಸ್ ಮಾಡೋದನ್ನು ನೋಡಿದ್ದೇವೆ, ಎಲ್ಲ ಕಡೆನೂ ಏನಾದ್ರೂ ಒಂದು ಇದು ಮಾಡೋದನ್ನು ನೋಡಿದ್ದೇವೆ. ಅವರು ಮತ್ತೆ ಒಂದು ನೋಡಿ ವಾಟ್ಸ್ಆಪ್ ಅಲ್ಲಿ ಮೊನ್ನೆ ಒಂದು ಘಟನೆ ಇಜಾಬಿದಾಯ್ತು. ಆವಾಗ ಅವರು ಮುಸ್ಲಿಂ ಒಬ್ರಿಗೂ ಆಡಿಯೋ ಬಿಟ್ಟಿದ್ರು ಏನಂದ್ರೆ, ಮುಸ್ಲಿಮರು ಹೆಂಗಸರು ಹಿಂದೂಗಳ ಅಂಗಡಿಗೆ ಹೋಗ್ಬಾರ್ದು, ಮುಸ್ಲಿಂ ಹೆಂಗಸರು ಹಿಂದೂಗಳ ಅಂಗಡಿಗೆ ಹೋಗ್ಬಾರ್ದು ಅಂತ ಹೇಳಿದ್ರೆ ಹಿಂದೂಗಳು ಮುಸ್ಲಿಂ ಅಂಗಡಿಗೆ ಹೋಗ್ಬೋದಾ? ಸರಿ 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 ಅದು ಸರಿ ಸರಿ ಆನ್ಸರ್ ಮೊದಲು ನೋಡಿ ನೋಡಿ ಇಲ್ಲಿ ಪ್ರಶ್ನೆಗೆ ಬರ್ತೇನೆ. ಈ ಮೊದಲು ಸಾಮಾಜಿಕ ಜಾಲತಾಣಗಳು ಈ ವಾಟ್ಸ್ಆಪ್ ನಲ್ಲಿ ಬರುವುದೇ ಜನರು ನಂಬುವುದು, ಎಷ್ಟು ಸತ್ಯ ಎಷ್ಟು ಮಿಥ್ಯ? ಅಲ್ಲ ಅಲ್ಲೇ ನಾನು ಬರ್ತಾ ಇದ್ದೇನೆ. ನನ್ನ ಸ್ನೇಹಿತರವ್ರು ನಿನ್ನೆ ಹೇಳಿದ್ರು ಮೊದಲು ಇಲ್ಲಿ ಇದ್ದದ್ದು ಮ್ಯಾಂಗ್ಳೂರು ಯೂನಿವರ್ಸಿಟಿ ಮಾತ್ರ ಅಂತೇಳಿ, ಈಗ ವಾಟ್ಸ್ಆಪ್ ಯೂನಿವರ್ಸಿಟಿ ಬಂದಿದೆ, ಫೇಸ್ಬುಕ್ ಯೂನಿವರ್ಸಿಟಿ ಬಂದಿದೆ. ಈ ಜನರ ವಾಸ್ತವಾಂಶಕ್ಕಿಂತ ಹೆಚ್ಚಾಗಿ ಈ ವಾಟ್ಸಪ್ಗಳನ್ನು ನಂಬುದು ಹೆಚ್ಚಾಗಿ ಅದನ್ನು ನಿಲ್ಬೇಕು ಮೊದಲು. ಅದ ಒಂದು ವಿಚಾರ ಬಂದರೆ ಅದನ್ನು ಸ್ವಲ್ಪ ಅವಲೋಕನ ಮಾಡಬೇಕು, ಏನು ಎಷ್ಟು ಸತ್ಯ ಎಷ್ಟು ಸುಳ್ಳು ಇರ್ಬೋದು ಅಂತೇಳಿ. ಹಾಗಾಗಿ ವಾಟ್ಸಪ್ಪಲ್ಲಿ ಬಂದದೇ ಎಲ್ಲ ಸತ್ಯ ಅನ್ನುವಂಥ ವಿಚಾರವನ್ನು ತಗೊಂಡು ಮಾತಾಡೋದು ಒಂದು ಅದು ಮೂರ್ಖತನದ ಪರಮಾವಧಿ ಅಷ್ಟೇ. ಈಗ ವಾಟ್ಸಪ್ ಫೇಸ್ಬುಕ್ ಅಂತ ಹೇಳಿದರೆ ಅದರಲ್ಲಿ ಒಳಿತುಗೊಳ್ಳುವುದೇ ಕೆಡುಕೊಳ್ಳಿದೆ, ಮತ್ತು ಎಲ್ಲವೂ ಸರಿಯಲ್ಲ ಎಲ್ಲವೂ ಸುಳ್ಳಲ್ಲ ಒಂದು ವಿಚಾರ. ಮತ್ತು ಇವರು 3% ಜನ ಅಂತ ಹೇಳಿದರು, ಆಮೇಲೆ 3% ಯಾರು ಒಂದು. ಮತ್ತೆ ಅಂತ ಹೇಳಿದರೆ ಈಗ ಮೊದಲಿನ ಹಾಗೆ ತುಂಬ ಈಗ ಜನಗಳು ಏನು ಶಿಕ್ಷಣ ಕಲಿಯದೆ ಉಳಿದವರು ಭಾರಿ ಕಡಿಮೆ ಈಗ ನನ್ನ ಪ್ರಕಾರ. ಈಗ ಎಜುಕೇಟೆಡ್ ಆಗಿರ್ತಾರೆ, ಹಾಗಾಗಿ ಹಾಗಾಗಿ ಅಷ್ಟು ಸುಲಭದಲ್ಲಿ ನಂಬಲಿಕ್ಕೆ ಯಾರು ಸಾಧ್ಯ ಇಲ್ಲ. ಜಾತಿ ಜಾತಿ ಹೇಳಿ ಒಂದು ನಿಮಿಷ, ಜಾತಿ ಹೇಳಿದ್ರಲ್ಲ ಜಾತಿ, ನಾವು ಇಲ್ಲಿ ಸ್ವತಂತ್ರ ಬಂದ ನಂತರ ಜಾತಿ ಹುಟ್ಟಿದಲ್ಲ, ಆ ಬ್ರಿಟಿಷರ ಬಿಟ್ಟೋದದ್ದು ಅದು ವಿಷ ಬೀಜ ಅದು ಅದಿದೆ, ಅದು ಖಂಡಿತ ಇದೆ, ಅದು ಒಪ್ಕೊಳ್ತೇವೆ. ಆದ್ರೆ ಅದನ್ನು ರಾಜಕೀಯಕರಣಕ್ಕೆ ಉಪಯೋಗಿಸ್ಕೊಳ್ತಿರ್ಬಹುದು, ಬಟ್ ಹಿಂದೂ ಸಮಾಜ ಒಂದು ವಿಚಾರ ಕೇಳಿ. ಈಗ ಮಹಿಳೆ ಹೇಳಿದ್ರು, ನಿಜವಾಗಿ ನಾನು ಅದರ ಬಗ್ಗೆ ನಾನು ಏನು ಮೀಡಿಯಾ ಸೋಷಿಯಲ್ ಮೀಡಿಯಾ ನೋಡಿದೆ ನಾನು ಆ ಎಂಜಲ್ ಹಾಕಿ ಮಾರುವಂಥದ್ದು. ಇದು ಏನಾಗಿದೆ ಅಂತೇಳಿ, ಸಮಸ್ತ ಹಿಂದೂ ಸಮಾಜದ ಮಹಿಳೆಯರಿಗೆ ಧಾರ್ಮಿಕ ಭಾವನೆ ಧಕ್ಕೆ ಆಗಿದೆ. ಈಗ ಅದು ಎಲ್ಲೆಲ್ಲಿಗೆ ಹೋಗ್ತಾ ಇದೆ, ಈಗ ಯಾವ ಹಂತಕ್ಕೂ ತಲುಪೋದು. ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲರೂ ಕೂತ್ಕೊಂಡು ಅಂದ್ರೆ ಇವರಿಗೆ ಭಾರತದಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕಬೇಕು, ನಾವು ಅವ್ರ ಜೊತೆ ಸಹೋದರತ್ವದಿಂದ ಬದುಕಬೇಕು, ಸಮಾಧಾನ ಒಂದ್ ನಿಮಿಷ ಕೇಳಿ. ನೀವು ಆತರ ನೀವು ಚಾಲೆಂಜ್ ಮಾಡೋದಾದ್ರೆ ನಾವು ಹೇಳ್ತೇವೆ, ಈಗ ನಮ್ಮ ಹಿಂದೂ ಧಾರ್ಮಿಕ ಕ್ಷೇತ್ರಗಳು ಎಲ್ಲೇ ಇರಬಹುದು, ನಾವು ಖಡಕ್ ಆಗಿ ನಾವೇ ಮುಂದೆ ಮಾರಾಟಕ್ಕೆ ಅವಕಾಶ ಆಗ್ತೇವೆ. ಒಂದು ಭೂತ ನರ್ತನ ಆಗುತ್ತೆ ಕೋಲ, ಅದಕ್ಕೆ ವಾದ್ಯ ಮುಸ್ಲಿಮರದ್ದು ಇರುತ್ತೆ, ಅದಕ್ಕೆ ಬೇಕಾದಂಥ ಈ ಬೇಡಿ ಏನಂತ ಹೇಳ್ತಾರೆ ಅದು ಮುಸ್ಲಿಮರದ್ದು ಇರುತ್ತೆ, ಮದ್ದು ಅಂತ ಸಿಡಿ ಮದ್ದು ಅದು ಮುಸ್ಲಿಮರದ್ದು ಇರುತ್ತೆ. ಮೂಲ್ಕಿ ದೇವಸ್ಥಾನವನ್ನು ತೆಗೆದುಕೊಳ್ಳುವ ಬಪ್ಪ ಬ್ಯಾರಿ ಎಂಬುವನು ಅದನ್ನು ಪ್ರತಿಷ್ಠಾಪಿಸಿದ ಅಂತ ಹೇಳಿದೆ. ಈ ಕಥೆಗಳಿವೆ ಅಥವಾ ಅದಕ್ಕೆ ಆದಂಥ ರೀತಿಗಳಿವೆ, ಇದು ಎಲ್ಲಿವರೆಗೆ ಮುಂದುವರಿತದ ಅಂತ ಹೇಳಿದರೆ ನೀವು ಚರಿತ್ರೆಯನ್ನು ಬದಲಾಯಿಸಬೇಕಾಗುತ್ತೆ. ಒಂದು ಕರೆಯನ್ನು ತಗೊಳ್ತೇನೆ, ರಮೇಶ್. ರಮೇಶ್ ಅವರು ಕರೆ ಮಾಡ್ತಿದ್ದಾರೆ, ಹೇಳಿ. ಹಲೋ, ಹರಿಓಂ. ನಮಸ್ತೆ. ನಮಸ್ತೆ, ಹರಿಓಂ. ನಾನು ರಮೇಶ್ ಅಂತ ಕರ್ಕೊಂಡಿಲ್ಲ, ಹೇಳಿ ಸರ್. ಅಲ್ಲಿ ಇರುವ ಈಗ ಕೂತ್ಕೊಂಡಿದಾರಲ್ಲ, ನಮ್ಮ ಮುಸ್ಲಿಂ ಸಮುದಾಯವನ್ನು ಸಮರ್ಥಿಸಲು ಬಂದವರು, ಅವರಿಂದ ಒಂದು ಪ್ರಶ್ನೆ. ಅನ್ಸರ್ ಅಹಮದ್ ಅಂತ ಹೇಳಿ ಅವರ ಹೆಸರು. ಹೆಸರೇನವ್ರದ್ದು? ಅನ್ಸರ್. ಅನ್ಸರ್ ಅಹಮದ್. ಅನ್ಸರ್ ಅಹಮದ್ ಅವರಿಗೊಂದು ಪ್ರಶ್ನೆ ನಮ್ದು, ಹೇಳಿ. ಕೇಳಿ ಸರ್. ಹಿಂದೂ ಸಮಾಜ ಹಿಂದೂ ಧರ್ಮದವರನ್ನು ಮುಸ್ಲಿಮರು ಕಾಫಿರರ್ ಎಂದು ಪರಿಗಣಿಸ್ತಾರೆ, ಯಾರು ಅವರ ಅಲ್ಲನನ್ನು ನಂಬುವುದಿಲ್ಲ ಅವರನ್ನು ಕಾಫಿರ್ ಎಂದು ಪರಿಗಣಿಸ್ತಾರೆ, ಅಲ್ಲಿ ಅವರ ಕುರಾನ್ ಅಲ್ಲಿ ಬರೆದಿದೆ. ಹೌದು. ಈಗ ನಾವು ನಂಬುವ ದೇವರನ್ನು ನಾವು ನಂಬುವ ದೇವರಿಗೆ ಅವರು ಬಂದು ಹೂ ಕೊಡುದು ವ್ಯಾಪಾರ ಮಾಡುದು ನಮ್ಮಲ್ಲಿ ಬಂದು ಅವರು ವ್ಯಾಪಾರ ವ್ಯಾರ ಮಾಡುದು ಸರಿಯಾ? ಅವರಿಗೆ ಸರಿ ಕಾಣ್ತದ? ಬಂದು ಅವರು ವ್ಯಾಪಾರ ಮಾಡುದು ಸರಿಯಾ? ಸರಿ ಸರಿ. ಅವ್ರು ಉತ್ತರ ಕೊಡ್ತಾರೆ ಕೇಳಿ. ನಮ್ಮ ಹಣ ಅವರಿಗೆ ಹಲಾಲ್ ಆಗ್ತದ? ಇದು ಇವತ್ತು ನಿನ್ನೆದು ಸಂಪ್ರದಾಯ. ದೇವಸ್ಥಾನದ ಹತ್ರ ವ್ಯಾಪಾರ ರಮೇಶ್ ಅವರೇ, ಇದು ರಮೇಶ್ ಅವರು ಹುಟ್ಟಿದ ನಂತರ, ಅನ್ಸರ್ ಅಹಮದ್ ಅವರು ಹುಟ್ಟಿದ ನಂತರ ಅಥವಾ ಅಲ್ವಿಂದ್ ದಾಂತಿ ಅವರು ಹುಟ್ಟಿದ ನಂತರ ಬೆಳೆದುಕೊಂಡು ಬಂದ ಸಂಪ್ರದಾಯ ಅಲ್ಲ, ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದ ಸಂಪ್ರದಾಯ. ನೋಡಿ, ಆ ಸಂಪ್ರದಾಯ ಉಳಿಸಬೇಕಲ್ಲ. ನೀವು ಉಳಿಸ್ತಾ ಇದ್ದೇವೆ. ನೀವು ವಾದ್ಯ ಅಂತ ಹೇಳಿದ್ರಿ, ನಾವು ಉಳಿಸ್ಲಿಕ್ಕೆ ಯಾವಾಗ ಸಿದ್ಧರಾಗಿದ್ದೇವೆ? ನೀವು ಹಾಳ್ತಾ ಹಾಳು ಮಾಡ್ತಾ ಇರುವಂತದ್ದನ್ನು ಅಲ್ಲ. ನಮ್ಮ ಪ್ರಶ್ನೆ ನಾನು ನಿಮ್ಮ ಹತ್ರ ಸೀರಿಯಸ್ ಆಗಿ ಕೇಳಿದೆ, ಎಷ್ಟೋ ದರ್ಗಗಳು ಹಿಂದೂಗಳು ಅದನ್ನು ಪ್ರಾರಂಭ ಮಾಡುತ್ತಾರೆ. ನೀವು ಬೇಕಾದರೆ ನೋಡಿ, 9ನೇ ಕ್ಲಾಸಿನಲ್ಲಿ ಉರುಸ್ ಬಾಂಧವ್ಯ ಅಂತ ಹೇಳಿ ಕನ್ನಡದಲ್ಲಿ ಒಂದು ಪಾಠ ಇದೆ, ಅದರಲ್ಲಿ
ಡೆಲ್ಲಿಯಿಂದ ಹಳ್ಳಿಯವರೆಗೆ ಎಷ್ಟೋ ಉರುಸುಗಳು ಹಿಂದೂ ಬಾಂಧವರು ಪ್ರಾರಂಭ ಮಾಡ್ತಾರೆ, ಎಷ್ಟೋ ಉತ್ಸವಗಳು ಮುಸ್ಲಿಂ ಬಾಂಧವರು ಪ್ರಾರಂಭ ಮಾಡ್ತಾರೆ. ಇವರು ಪ್ರಸಾದ ಕೊಡೋದೆಲ್ಲ ಇದೆ, ನೋಡಿದಿರ್ಬೋದು, ಕೇಳಿದಿರ್ಬೋದು. ಇದು ಎಲ್ಲ ಬಾಂಧವ್ಯದ ಹಳ್ಳಿಯ ಜನರು ಮಾಡಿಕೊಂಡದ್ದು. ತಾವಾಗ ಹೇಳಿದರೆ ಡಿವೈಡ್ ಆ್ಯಂಡ್ ರೂಲ್ ಬ್ರಿಟಿಷರು ಪ್ರಾರಂಭ ಮಾಡುವಾಗ ಇದಕ್ಕೆಲ್ಲ ಧಕ್ಕೆ ಬಂದು ನಮ್ಮ ಪ್ರಸಂಗಗಳು, ಯಕ್ಷಗಾನದ ಪ್ರಸಂಗಗಳು, ಕೌಡೂರು ಬೊಮ್ಮ ಒಂದು ಯಕ್ಷಗಾನದ ಪ್ರಸಂಗ ನೋಡಿ, ಮಿಜರಣ್ಣಪ್ಪನವರು ಭಾಳ ಚೆನ್ನಾಗಿ ಅದನ್ನು ವಿವರಿಸಿದ್ದಾರೆ. ಇದಕ್ಕೆಲ್ಲ ಧಕ್ಕೆ ಬರುವಾಗ ಇದು ಸಾಂಸ್ಕೃತಿಕವಾಗಿ, ಸಾಂಪ್ರದಾಯಿಕವಾಗಿ, ಸಮಾಧಾನಕ್ಕೆ, ಶಾಂತಿಗೆ ಪೆಟ್ಟಾಗುವುದಿಲ್ವ? ನೋಡಿ, ನಾನು ಹೇಳಿದಾಗೆ ಹಿಂದೂ ಧರ್ಮ ಅನ್ನೋದು ಅದು ಧರ್ಮ ಅಲ್ಲ, ಅದು ಒಂದು ಜೀವನ ಪದ್ಧತಿ. ಅದು ಎಲ್ಲ ಧರ್ಮದವರನ್ನು ಈ ದೇಶದ ಎಲ್ಲರನ್ನು ಗೌರವಿಸಿಕೊಂಡು ಜೊತೆಯಾಗಿ ಹೋಗುವಂತ ಜೀವನ ಪದ್ಧತಿಗೆ ಹಿಂದೂ ಧರ್ಮ ಅಂತ ಹೇಳುವಂಥದ್ದು ನೀವು ಹೇಳಿದ್ರಲ್ಲ, ವಸುದೇಕಿ ಕುಟುಂಬ. ಅದೇ ಎಲ್ಲದಕ್ಕೆ ಹೋಗ್ತೇವೆ ನಾವು, ಬಟ್ ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ದೆ ಯಾರು? ಈ ತರ ಘಟನೆಗಳಿಗೆ, ಈ ತರ ಘಟನೆಗೆ ಮುಂದೆ ಸಾಧ್ಯವೇ ನೋಡಿ. ಇಂಥದ್ದೇ ನೋಡಿ, ಒಂದು ವಿಶೇಷವಾಗಿ ಅವರು ಹಿಂದೂ ಧರ್ಮನ ಅವರು ಗೌರವಿಸಲಿಕ್ಕೆ ಕಲಿಬೇಕು ಒಂದು, ಎರಡನೇದು ಈ ದೇಶಕ್ಕೆ ಮತ್ತು ಪ್ರಜಾಪ್ರಭುತ್ವ ಏನಿದೆ, ಇದರಲ್ಲಿ ಸಂವಿಧಾನ ಏನಿದೆ, ಕಾನೂನು ಏನಿದೆ, ಅದನ್ನು ಗೌರವಿಸಲಿಕ್ಕೆ ಅವರು ಕೂಡ ಮುಂದೆ ಬರಬೇಕು. ಖಂಡಿತವಾಗಿ ಇದು ಒಂದು ವಿಷಯ, ಒಂದು ವಿಷಯ ಖಂಡಿತ, ಅದು ಖುಷಿ ನೋಡಿ ನಮ್ಗೂ ಅನುಕಂಪ ಇದೆ. ಒಂದ್ಸರಿ ನಮ್ಗೆ ನೋವಿದೆ, ಒಂದು ವಿಷಯ ನಮ್ಗೂ ನೋವಿದೆ. ಏನಂತ ಹೇಳಿದ್ರೆ ಈ ತರ ಘಟನೆ ಆಗ್ಬಾರ್ದು ಅಂತ ನಮ್ಗೂ ನೋವಿದೆ, ಘಟನೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಹಿಂದಿನ ಕಾರಣಕರ್ತರು ಯಾರು? ಅದನ್ನ ಸರಿಪಡಿಸುವಂತಿಗೆ ಇಂಥ ಘಟನೆಗಳು ಆಗುವಾಗ ನೋವಾಗುತ್ತೆ ಅಂತ ರಮೇಶ್ ಕಲ್ಲಟ್ರು ಹೇಳ್ತಾರೆ. ನಮ್ಮೊಂದಿಗೆ ದೀಪಕ್ ಅವರು ಸೇರಿಕೊಂಡಿದ್ದಾರೆ. ಹಲೋ, 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 ನಮಸ್ತೆ ದೀಪಕ್, ಹೇಳಿ. ಸರ್, ಇದು ನೋಡಿ, ಅಲ್ಲಿ ಇಬ್ಬರು ಕೂತಿರೋರು ಕೂಡ ನಮಸ್ತೆ ಹೇಳಿ, ಹೇಳಿ ಸರ್. ನೋಡಿ ಸರ್, ಇವಾಗ ಧಾರ್ಮಿಕ ಕ್ಷೇತ್ರಗಳು, ಧಾರ್ಮಿಕ ಭಾವನೆಗಳೆಲ್ಲ ನಮಗೆ ಬಿಟ್ಟದ್ದು ಅಲ್ವಾ ಸರ್? ಹೌದು, ನಮ್ಮ ಧಾರ್ಮಿಕ ಭಾವನೆಗಳು ನಮಗೆ ಬಿಟ್ಟದ್ದು, ಕರೆಕ್ಟ್ ಅಲ್ವಾ ಸರ್? ಸರಿ ಸರಿ ಸರಿ, ಹೇಳಿ ನೀವು. ಯಾರ ಯಾರ ಜೊತೆ ವ್ಯಾಪಾರ ಮಾಡಬೇಕು ಅನ್ನತಕ್ಕಂಥದ್ದು ನಮಗೆ ಬಿಟ್ಟದ್ದು. ಅದನ್ನ ಎಚ್ಚರಿಸುವಂತ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ತುಂಬಾ ಖುಷಿಯ ವಿಷಯ ಸರ್. ಯಾಕಂದ್ರೆ ನೋಡಿ, ಇವಾಗ ದೊಡ್ಡ ದೊಡ್ಡ ಜಾತ್ರೆಗಳು ನಡೀತಾ ಇರ್ಬೇಕು ಸಂದರ್ಭದಲ್ಲಿ, ನೀವು ಜೋಕಟ್ಟೆ ಅಥವಾ ಪರಂಗಿಪೇಟೆ ಇಸ್ಲಾಮಿಕ್ ಜಾಸ್ತಿ ಇರುವಂತ ಭಾಗಗಳಲ್ಲಿ ಹಿಂದೂಗಳಿಗೆ ವ್ಯಾಪಾರ ಮಾಡೋದು ಬಿಡಿ, ಅಲ್ಲಿ ಏನೋ ಎಮರ್ಜೆನ್ಸಿ ಇದ್ರೆ ನಮ್ಗೆ ರಾತ್ರಿ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸರ್. ಅಷ್ಟು ಕಟ್ಟರಾಗಿದ್ದಾರೆ. ಇವಾಗ ಮಲ್ಲಪುರಂ ಜಿಲ್ಲೆ ಅಂತ ಅವ್ರು ಸಪರೇಟ್ ಆಗಿ ಪ್ರತ್ಯೇಕ ಆಗಿ ಮಾಡಿದಾರಲ್ಲ ಸರ್, ಅಲ್ಲಿ ಹೋಗಿ ಹಿಂದೂಗಳಿಗೆ ವ್ಯಾಪಾರ ಹೋಗಿ ಬರ್ಲಿಕ್ಕೆ ಸಾಧ್ಯ ಆಗತ್ತೆ ಸರ್ ನೋಡಿ? ಆಗತ್ತಾ? ಇಲ್ಲಲ್ಲ ಸರ್, ಅವ್ರು ಪ್ರತ್ಯೇಕವಾದವನ್ನ ಅವ್ರು ಒಪ್ಕೊಂಡಿದ್ದಾರೆ, ಪ್ರತ್ಯೇಕವಾದವಾಗಿದ್ದಾರೆ, ಅವರು ಪ್ರತ್ಯೇಕತೆಯಲ್ಲಿದ್ದಾರೆ. ವ್ಯಾಪಾರವನ್ನ ನಮ್ಮನ್ನ ನೋಡಿ, ನಮ್ಮ ಧಾರ್ಮಿಕ ಹಕ್ಕು ನಮಗೆ ಸರ್. ನನ್ನ ದೇವರಿಗೆ ನಾನು ಏನ್ ಸಮರ್ಪಣೆ ಮಾಡಬೇಕು? ಹೆಂಜಲಾದಂತಹ ಹಣ್ಣು ಹಂಪಲು ಇರ್ಬೋದು, ಹೆಂಜಲಾದ ಹೂಗಳನ್ನು ನಾನು ಯಾಕೆ ಸರ್ ಸಮರ್ಪಣೆ ಮಾಡಬೇಕು? ನನಗೆ ಹಲಾಲ್ ಬೇಡ ಸರ್. ನನ್ನ ವ್ಯಾಪಾರಗಳಲ್ಲಿ ಧಾರ್ಮಿಕ ವಿಷಯಗಳಲ್ಲಿ ಬಿಡ್ಲಿ ಅವರು, ಬೇರೆ ಎಲ್ಲಿ ಬೇಕನ್ನೋ ವ್ಯಾಪಾರ ಮಾಡ್ತೇವೆ. ಹಿಂದೂಗಳು ಜಾಗೃತಿ ಆಗಿದ್ದಾರೆ ಇವಾಗ. ಇನ್ನು ಧಾರ್ಮಿಕ ವಿಚಾರ ಬಂದಾಗ ನನ್ನ ಧಾರ್ಮಿಕ ನನ್ನ ಹಕ್ಕು ಸರ್, ಅದು ನನ್ನ ಹಕ್ಕು. ನನ್ನ ನನ್ನ ಧಾರ್ಮಿಕ ನನ್ನ ನನ್ನ ಧಾರ್ಮಿಕ ಕ್ಷೇತ್ರಗಳ ವ್ಯಾಪಾರಗಳು ಏನಿದ್ರು ಕೂಡ ನಾನು ಹಿಂದೂಗಳ ಜೊತೆ ಮಾಡ್ತೇನೆ. ಅದು ನನ್ನ ನಾನು ಮೊನ್ನೆ ನಾವೆಲ್ಲರೂ ಹಿಂದೂಗಳು ನಾವು ಸಂಕಲ್ಪ ಮಾಡಿ ಆಗಿದೆ. ಯಾವಾಗ ಮೆಡಿಕಲ್ ಅನ್ನು ಅವರು ಒಂದು ಹಿಜಾಬ್ ವಿಷಯದಲ್ಲಿ ಮೆಡಿಕಲ್ ಅನ್ನು ಕೂಡ ಬಂದ್ ಮಾಡಿ ಹಿಂದೂಗಳನ್ನ ಅವಮಾನ ಮಾಡಿದ್ದಾರೆ ಅವರು. ಹಾಗಾಗಿ ನಾವು ಖಂಡಿತವಾಗಿ ಕೂಡ ಅವ್ರ ಜೊತೆ ವ್ಯಾಪಾರ ಮಾಡುವುದಿಲ್ಲ ಸರ್, ಖಂಡಿತವಾಗಿ. ಒಳ್ಳೆ ವಿಚಾರಕ್ಕೆ ಜನರಿಗೆ ತಿಳಿಸ್ತಾ ಇದ್ದೀರಾ, ತುಂಬಾ ಧನ್ಯವಾದ ಸರ್. ನಮ್ಮ ಡೈಜಿ ಒಳ್ಳೆ ಒಳ್ಳೆ ವಿಷಯಗಳು ಬರ್ತಾ ಇದೆ. ಥ್ಯಾಂಕ್ ಯು ಸರ್. ಈಗ ಮೆಡಿಕಲ್ ಬಂದ್ ಮಾಡಿದ್ವಿ ಅಲ್ಲದೆ, ನಾನು ಒಂದು ವಿಚಾರಕ್ಕೆ ಅವರಿಗೆ ಒಂದು ಉತ್ತರ ಕೊಡ್ತೇನೆ. ನಿಮ್ಮ ಪ್ರಶ್ನೆಯೂ ಆಗಿತ್ತು, ರಮೇಶ್ ಅವರ ಪ್ರಶ್ನೆಯಾಗಿತ್ತು. ದೇವಸ್ಥಾನದ ಹತ್ರ ಮುಸಲ್ಮಾನರು ವ್ಯಾಪಾರ ಮಾಡಲಿಕ್ಕೆ ಬಿಡದಿದ್ದರೆ ಏನಾಗ್ತದೆ, ಮುಂದೆ ಏನಾಗ್ಬೋದು ಅಂತೇಳಿ ನಾನು ಆಗಲೇ ಹೇಳಿದ್ದೇನೆ. ಎಲ್ಲಿ ವ್ಯಾಪಾರ ಮಾಡಿ ಅಥವಾ ದೇವಸ್ಥಾನಗಳ ಹತ್ರ ವ್ಯಾಪಾರ ಮಾಡದೇ ಇರೋದ್ರಿಂದ ಮುಸಲ್ಮಾನ ಬಾಂಧವರು ಅಥವಾ ವ್ಯಾಪಾರಸ್ಥರನ್ನು ಹುಟ್ಟಗಿಲ್ಲ ಸಾಯೋದಿಲ್ಲ. ನಮ್ಮ ಉದ್ದೇಶ, ನಾವು ಇಂಥ ಘಟನೆಗಳ ಆಸ್ಪತ್ರೆ ಬೇಡ ಅಂತ ಹೇಳ್ತಾ ಇರೋದು ಯಾಕಂತಂದರೆ ಸಾಮಾಜಿಕ ಸಾಮರಸ್ಯಕ್ಕೆ ಧಕ್ಕೆ ಆಗ್ತದೆ. ಈ ಘಟನೆ ಬೆಳೆದು ನಮ್ಮ ತಲೆಮಾರಿನಲ್ಲಿ ಬೆಳೆದಂಥ ಈ ವಿಚಾರ ಮುಂದಿನ ತಲೆಮಾರುಗಳಿಗೆ ಹೋಗಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಯಾಗ್ತದೆ. ಹಾಗಾಗಿ ನಾವು ಇದನ್ನು ನಮ್ಮ ಕಾಲಮಾನದಲ್ಲಿ ಇದನ್ನೆಲ್ಲವನ್ನು ಮರೆತು ನಾವೆಲ್ಲರೂ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಬಾಂಧವರು ಒಂದನ್ನುವಂತಹ ವಿಚಾರಧಾರೆಯನ್ನು ಬೇರೆಯವರಿಗೆ ಹೇಳಿಕೊಡ್ಬೇಕಾದ ಒಂದೇ ಉದ್ದೇಶದ ಬಿಟ್ಟರೆ ನೀವೇನಲ್ಲಿ ವ್ಯಾಪಾರ ಮಾಡಲಿ ಕೊಡಿದ್ರೆ ಮುಸ್ಲಿಮ್ ಬಾಂಧವರೇನು ಹೊಟ್ಟೆಗಿಲ್ಲದ ಸಾಯೋದಿಲ್ಲ. ಅವರಿಗೆ ಮಾಡಲಿಕ್ಕೆ ಬೇರೆ ಜಾಗನೂ ಇದೆ, ವ್ಯಾಪಾರ ಮಾಡಲಿಕ್ಕೆ ಬೇರೆ ವ್ಯಾಪಾರನೂ ಇದೆ. ಹಾಗಾಗಿ ಆ ಮುಸ್ಲಿಂ ಬಾಂಧವರಿಗೆ ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ ಕೊಡದಿದ್ರೆ ಅವರು ಹೊಟ್ಟೆಗಿಲ್ಲದ ಸಾಯ್ತಾರೆ ಅನ್ನುವಂಥ ನಿಮ್ಮ ಏನು ಈ ಭಾವನೆ ಇದೆಯಲ್ಲ, ಅದು ಮೊದಲು ನೀವು ಮನಸ್ಸಿನಿಂದ ತೆಗೆದಾಕಿ. ಸಮಸ್ಯೆ ಬೇಡಲ್ಲ ಅದಕ್ಕೆ, ಹಾಗಾದ್ರೆ ಇಷ್ಟು ಯಾಕೆ ಇದು ದೊಡ್ಡ ಮಾಡಬೇಕು? ಹಾಗಂತೇಳಿ ಬಿಡಿ, ನಾವು ನಮ್ದೆ ಮಾಡ್ಕೊಳ್ತೇವೆ. ಒಂದು ವಿಚಾರ ಮತ್ತೊಂದು ಹೇಳಿದ್ರೆ ಅವರೇ ಅಲ್ಲ ಪ್ರದೀಪ್ ಅವರು ಒಳ್ಳೆ ಮಾತನ್ನ ಹೇಳಿದ್ರು ಅವರು ನಿಜವಾಗಿ. ಅಂದ್ರೆ ನಾವು ಹಿಂದೂಗಳಿಗೆ ಎಚ್ಚರಾಗಿದ್ದಾರೆ ಇನ್ನು ಅಷ್ಟು ಸುಲಭ ಇಲ್ಲ. ಅಂದ್ರೆ ಅದು ಎಂಜಲ್ ಹಾಕಿದ್ದು, ಅದು ಅದು ಇದು ಈಗ ಗೊತ್ತಾಗ್ತಿದೆ ಜನಗಳಿಗೆಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅದು ಒಳ್ಳೆ ಕೆಲಸ ಆಗ್ತಾ ಇದೆ.
ಸೋಷಿಯಲ್ ಮಾಡಿದ್ರೆ ಒಳ್ಳೆ ಕೆಲಸ ಅದು ಒಳ್ಳೆ ಏಂಜಲ್ ಆಗಿದ್ದು ನೀನು ನಂಬ್ತೀರಾ ನೋಡಿ ನಾನು ನೋಡಿದ್ದೇನೆ ಸ್ವಾಮಿ ಅಲ್ಲ ಸರ್ ನಾನು ನೋಡಿದ್ದೇನೆ ನೋಡಿ ಒಂದು ವಿಚಾರ ನಾನು ನೋಡಿದ್ದೇನೆ ನೋಡಿ ಒಂದು ವಿಚಾರ ಹೇಳ್ತೇನೆ ಈಗ ನಮಗೆ ಇದು ಕಾಪು ಮಾರಿಗುಡಿಯಲ್ಲಿ ಯಾವುದು ಅನ್ಯ ಧರ್ಮದವರಿಗೆ ಅವಕಾಶ ಇಲ್ಲ ಅಂತ ಹೇಳಿ ನಾವು ನೀವು ಅಲ್ಲಿ ಖುದ್ದಾಗಿ ಹೋಗಿ ನೋಡಿಲ್ಲ ಸಾಮಾಜಿಕ ಜಾಲತಾಣ ನೋಡಿದ್ದಾನೆ ನಾನು ಖುದ್ದು ನೋಡಿದೆ ನೀ ನೋಡಿರ್ಬೋದು ನಾನು ನೋಡಿಲ್ಲ ಹಾಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಒಳ್ಳಿತನ್ನು ಕೂಡ ಹಾಕ್ತಾರೆ ಆಯ್ತಾ ನಮ್ಮ ಹಿಂದೂಗಳಷ್ಟು ಈಗ ಎಚ್ಚರಾಗಿದ್ದಾರೆ ಇನ್ನು ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ ಸರ್ ಈಗ ನೀವು ಮಲ್ಲಿಗೆ ಅಂತ ಇಟ್ಕೊಳ್ಳುವ ದೇವರಿಗೆ ಅರ್ಪಿಸ್ತೀರಲ್ವಾ ಹೌದು ಈ ಮಲ್ಲಿಗೆ ಈ ಭೂಮಿಯಲ್ಲಿ ಆಗ್ಲಿಕ್ಕೆ ಕಾರಣ ಯಾರು ರೈತ ಇರ್ಬೋದು ದೇವರೇ ಬಿಡಿ ಅದನ್ನು ತೆಗೆದು ನೀವು ನಾನು ಎಂಜಲ್ ಆಗ್ತೇನೆ ಅದಕ್ಕೆ ನೀವು ಇಟ್ಕೊಳ್ತೀರಿ ಅದನ್ನು ದೇವರಿಗೆ ಅರ್ಪಣೆ ಮಾಡ್ತೀರಿ ಅದರಲ್ಲಿ ಆಗುವ ಒಳಿತು ನಿಮಗೆ ಎಂಜಲು ಹಾಕಿದ್ದೇನಲ್ವಾ ಅದರ ಕೆಡುಕು ನನಗೆ ಬರಬೇಕು ಒಪ್ಕೊಳ್ತೇನೆ ಇಷ್ಟರವರೆಗೆ ನಾವು ಒಪ್ಕೊಳ್ತಿದ್ವಿ ಆದ್ರೆ ಈಗ ಎಂಜಲ್ ಹಾಕಿ ನಮ್ಗೆ ಕಾಣ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಹಾಗಾಗಿ ಈಗ ಒಪ್ಕೊಳ್ಳುವುದಿಲ್ಲ ಅಂದ್ರೆ ನಾನು ನೋಡಿ ನೋಡಿ ತಪ್ಪು ಮಾಡಿಯೂ ದೇವರಿಗೆ ಅರ್ಪಣೆ ಮಾಡುವುದಿಲ್ಲ ಮೊದಲು ಗೊತ್ತಿರಲಿಲ್ಲ ನಾವು ಮಾಡ್ತಿದ್ವಿ ಈಗ ಗೊತ್ತಿದ್ದು ನಾವು ಮಾಡ್ಲಿಕ್ಕೆ ಹೋಗುದಿಲ್ಲ ಗೊತ್ತಿದ್ದು ಆ ತಪ್ಪನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ ಎಬ್ಬಿಸಬಹುದಂತೆ ಮಲಗಿದಂತೆ ನಟಿಸಿದ್ರೆ ಖಂಡಿತವಾಗಿ ಸಾಧ್ಯ ಇಲ್ಲ ಸಮಸ್ಯೆ ಇಲ್ಲ ಬಿಡಿ ನೀವೇನು ಹೇಳಿದ್ರಿ ಈಗ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಬಂದಾದ್ರೆ ನಮಗೆ ಹೊಟ್ಟೆಗೆ ಅಂತ ಹೇಳ್ಬಿಟ್ರೆ ನಾವು ಹೇಳ್ತೇವೆ ಇನ್ನು ಯಾವ್ದು ಧಾರ್ಮಿಕ ಕ್ಷೇತ್ರ ಮುಂದೆ ನಾವು ಹೇಳ್ಕೊಡು ಯಾಕಂದ್ರೆ ಕೊರೋನಾದಲ್ಲಿ ಏನಿಲ್ಲದವರು ಕೂಡ ಬದುಕಿದ್ದಾರೆ ಯಾವ ರೀತಿಯಲ್ಲಿ ಬದುಕುತ್ತಾರೆ ಎಂಬುದು ಅವರವರಿಗೆ ಗೊತ್ತು ಯಾಕೆಂದ್ರೆ ನಿಮ್ಮಂತ ಸಮಾಜ ಸೇವಕರು ಇವರಂತ ಹೋರಾಟಗಾರರು ಕಿಟ್ಟು ಕೊಟ್ಟಿದ್ದಾರೆ ಸಹಾಯ ಮಾಡಿದ್ದಾರೆ ಇವರು ಮಾಡಿದ್ದಾರೆ ನಾವು ಮಾಡಿದೆ ಯಾವುದು ಕೊರೋನಾ ಸಂದರ್ಭದಲ್ಲಿ ನಾವು ಕೂಡ ಜಾತಿ ಧರ್ಮ ಯಾವುದು ನೋಡಿ ಅದು ಮಾನವೀಯತೆ ಆ ಮಾನವೀಯತೆಗೆ ಬೆಲೆ ಕಡಿಮೆ ಆಗ್ತಾ ಇದೆ ಅದು ಎಲ್ಲಿಂದ ಕಡಿಮೆ ಆಗ್ತದೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಇನ್ನೊಂದು ವಿಚಾರ ಹೇಳ್ತೇನೆ ಇವರು ಇಲ್ಲಿ ದೇವಸ್ಥಾನಗಳ ಹತ್ರ ಮುಸ್ಲಿಂ ಬಾಂಧವರಿಗೆ ವ್ಯಾಪಾರಕ್ಕೆ ಅವಕಾಶ ಇಲ್ಲ ಅಂತ ಏನೋ ಬೇಕಾದ್ರೆ ಮಾಡಲಿ ಆದರೆ ಮುಸ್ಲಿಂ ದರ್ಗಾದಲ್ಲ ಹತ್ರ ಮಸೀದಿಗಳ ಹತ್ರ ಇವತ್ತಿನವರೆಗೆಲ್ಲೂ ಸಹ ಹಿಂದೂ ಬಾಂಧವಗಳಿಗೆ ಅವಕಾಶ ಇಲ್ಲ ಅನ್ನುವಂಥ ಚರ್ಚೆ ಇಷ್ಟರವರೆಗೆ ಆಗಲಿಲ್ಲ ಅದು ಮುಂದೆ ಆಗಲೂಬಾರ್ದು ಅನ್ನುವಂಥದ್ದು ನನ್ನೊಂದು ಮನವಿ ಅಲ್ಲ ಸರಿ ಇದೇ ನಿರೀಕ್ಷೆಯನ್ನು ಅವರು ಇಡ್ತಾರೆ ಅಂದರೆ ನಿಮ್ಮಂಥ ಮುಖಂಡರು ಇದು ಸಮಾಜಕ್ಕೆ ಮುಖವಾದಂತಹ ಕೆಲವು ಸಮಸ್ಯೆ ಏನಂತಂದ್ರೆ ನೋಡಿ ಅವ್ರು ಹೇಳಿದರು ನಾಲ್ಕು ಜನ ಮಾಡಿದಂತಹ ತಪ್ಪಿಗೆ ಇಡೀ ಸಮುದಾಯವನ್ನು ಬೈಯುವಂಥ ಮನಸ್ಥಿತಿ ಇದೆಯಲ್ಲ ಅದು ಬಂದಾಗಬೇಕು ಅಲ್ಲ ಆ ಪಾಯಿಂಟ್ಗೆ ಬರ್ತೇನೆ ನಾನು ವಿಚಾರ ಆ ಪಾಯಿಂಟ್ಗೆ ಬರ್ತೇನೆ ನಾನು ಯಾವತ್ತು ಹೇಳೋದುಂಟು ಇಡೀ ಸಮಾಜಕ್ಕೆ ಬೈಲಿಕ್ಕೆ ಕಾರಣ ಯಾರು ಇಂಥ ಘಟನೆಗಳಾದಾಗ ಅದನ್ನು ಪ್ರತಿಭಟಿಸಬೇಕಲ್ವ ಆ ಸಮಾಜದವರು ಅಂತ ಹೇಳುದು ನಾನು ಖಂಡಿತವಾಗಿ ಪ್ರತಿಭಟಿಸಬೇಕು ಯಾರು ಮಾಡುದಿಲ್ಲ ಒಂದು ವಿಚಾರ ಈಗ ಏನು ಕಾಪು ಮಾರಿಗುಡಿಯಲ್ಲಿ ನಮ್ಗೆ ಅನ್ಯ ಧರ್ಮದವರಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಬೊಬ್ಬೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಲ್ಲ ಕಾಪು ಒಂದು ಇಟ್ಕೊಳ್ಳಿ ಯಾವ್ದು ಇರಲಿ ಗಂಗೊಳ್ಳಿಯಲ್ಲಿ ಹಿಂದೂ ಧರ್ಮದವರು ಏನು ಮೀನು ಮಾರುವ ಅಂಗಡಿಗೆ ಯಾರು ಮುಸ್ಲಿಂ ತಗೊಳ್ಬಾರ್ದು ಅಂತ ಪ್ರತಿಭಟನೆ ಅವಾಗ ಯಾಕೆ ಮಾತಾಡಲಿಲ್ಲ ಇವರು ಮೀನು ಮಾರುವವರು ಮುಸ್ಲಿಮರ ವಿರುದ್ಧ ಕರಪತ್ರಗಳನ್ನು ಹಂಚಿದ್ರ ಅಂತ ಹೇಳಿದ್ರಲ್ಲ ಯಾಕೆ ಅದು ಮೀನು ಮಾರುವ ಹೆಂಗಸರ ವಿರುದ್ಧ ಅಲ್ಲ ಅದಕ್ಕೆ ಕಾರಣ ಯಾರು ಹೇಳುವಂಥದ್ದು ನಾನು ಕಾರಣ ಯಾರು ಯಾವುದೇ ಹಿಂದೂ ಸಮಾಜ ತನ್ನಷ್ಟಕ್ಕೆ ತಾನು ಹೋಗುದಿಲ್ಲ ಯಾವ ವಿಚಾರ ಕೂಡ ಹೋಗುದಿಲ್ಲ ಯಾವುದು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಮಾತ್ರ ಕೊಡ್ತದೆ ಕ್ರಿಯೆ ಮಾಡ್ಲಿಕ್ಕೆ ಹೋಗುದಿಲ್ಲ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಮಾತ್ರ ಕೊಡುವಂಥದ್ದು ಸರಿ ಒಂದು ನಿಮಿಷ ಇದೆ 30 ಸೆಕೆಂಡ್ ನಿಮಗೆ 30 ಸೆಕೆಂಡ್ ನಿಮಗೆ ಕೊಡ್ತೇನೆ ಅನ್ಸಾರ್ ಅಹಮದ್ ರವರೇ ಎಲ್ಲವನ್ನು ಮರೆತು ಬಿಟ್ಟು ಇದಕ್ಕೆ ರೆಕ್ಕೆ ಪುಕ್ಕಗಳು ಹುಟ್ಟುಕೊಳ್ತವೆ ಆಯಾಮಗಳು ಹುಟ್ಟುಕೊಳ್ತವೆ ಇದು ಅರಬ್ ದೇಶದಿಂದ ಬರುವಂಥ ಪೆಟ್ರೋಲ್ ತೆಗೆದುಕೊಳ್ಳಬೇಡಂಥ ಪರಿಸ್ಥಿತಿ ಬರ್ಬೋದು ನಾಳೆ ಕುದುರೆ ಗಾಡಿ ಹೋಗುವಂಥ ಪರಿಸ್ಥಿತಿ ಸೈಕಲಲ್ಲಿ ಹೋಗುವಂಥ ಪರಿಸ್ಥಿತಿ ಬರ್ಬೋದು ಇದಕ್ಕೆ ತುಂಬ ಇದು ಹುಟ್ಟುಕೊಳ್ತದೆ ನೀವು ನಿಮ್ಮ ಸಮುದಾಯದ ಮುಖಂಡನಾಗಿ ಏನು ಹೇಳಿಕೆ ಬಯಸ್ತೀರಿ ನಾವು ನೋಡಿ ನಮ್ಮ ಸಮುದಾಯದಲ್ಲಿ ಕೆಲವೊಂದು ಬೇಡದ ವಿಚಾರ ಆದಾಗ ನಾನು ಎಲ್ಲ ವಿಚಾರಗಳನ್ನು ಅದಕ್ಕೆ ಪ್ರತಿಕ್ರಿಯೆ ನೀಡ್ತಾ ಇದ್ದೇನೆ ಅದನ್ನು ಖಂಡಿಸ ನೋಡಿ ಮನುಷ್ಯರು ಏನು ಮಾಡಬೇಕಂತಂದರೆ ಪ್ರತಿಯೊಂದು ಧರ್ಮದವರು ಮೊದಲು ಅವನ ಧರ್ಮದವನು ಮಾಡಿದ ತಪ್ಪನ್ನು ಖಂಡಿಸುವಂಥ ಜಾಯಮಾನ ಬೆಳೆಸ್ಕೊಳ್ಬೇಕು ಆಗ ಮಾತ್ರ ಅವನಿಗೆ ಇನ್ನೊಬ್ಬ ಧರ್ಮದವ ಮಾಡಿದಂಥ ತಪ್ಪನ್ನು ಒಂದು ಖಂಡಿಸುವಂಥ ನೈತಿಕತೆ ಇರ್ತದೆ ಈ ನನ್ನ ಧರ್ಮದವನು ಮಾಡಿದ್ದು ಎಲ್ಲವನ್ನು ಸರಿ ಅಂತ ಹೇಳುವಂಥ ಒಂದು ಮುಂಡುತನ ಇದೆಯಲ್ಲ ಅದಾಗಬಾರ್ದು ಎಲ್ಲ ಧರ್ಮಗಳಲ್ಲೂ ಕೆಲವೊಂದು ಹುಡುಕುಗಳು ಇರ್ತಾರೆ ರಮೇಶ್ ಅವರು ಹೇಳಿದ ಹಾಗೆ ಆ ಹುಡುಕುಗಳನ್ನು ಹುಡುಕಿ ಯಾವುದು ಸರಿ ಯಾವ ತಪ್ಪನ್ನು ಅಂತ ಹೇಳುವಂಥ ಕೆಲಸವನ್ನು ಮಾಡಬೇಕು ನಾವು ಮಾಡಿ ಖಂಡಿತವಾಗಿ ಮಾಡ್ತಾ ಇದ್ದೇವೆ ಇವರದನ್ನು ಇವರ ಕಣ್ಣಿಗೆ ಬೀಳ್ತಾ ಇಲ್ಲ ದೃಷ್ಟಿಗೆ ಬೀಳ್ತಾ ಅದು ಬೇರೆ ವಿಚಾರ ಆದರೆ ಎಲ್ಲ ಧರ್ಮದವರು ಅದರಲ್ಲಿ ಸಮಸ್ಯೆ ಆಗ್ತದೆ ಅಂತಂದರೆ ಒಂದು ವಿಚಾರವನ್ನು ಇಟ್ಕೊಂಡು ಸಣ್ಣ ಇಲ್ಲಿ ಹೋದರೆ ದೊಡ್ಡ ಆನೆ ಹೋಯ್ತು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಮಾಡ್ತಾ ಇದ್ದಾರಲ್ಲ ಸಂಘ ಪರಿವಾರಗಳು ಹಿಂದೂ ಪರ ಸಂಘಟನೆಗಳು ಅದು ಸಮಸ್ಯೆ ಆಗ್ತಾ ಇರೋದು ಇಡೀ ಸಮಾಜಕ್ಕೆ ಮಾರಕ ಆಗ್ತಾ ಉಂಟು ಸರಿ ಸರಿ ರಮೇಶ್ ಕಲ್ಲಟ್ರು ಎಲ್ಲ ಅನಿಸಿಕೆಯನ್ನು ಎಲ್ಲ ಧರ್ಮದಲ್ಲಿಯೂ ಒಳ್ಳೆ ಕೆಲಸಗಳು ಆಗ್ತದೆ ಕೆಲವೊಂದು ಕೆಟ್ಟ ಕೆಲಸಗಳು ಆಗ್ಬೋದು ಆದರೆ ನಾನು ಹೇಳುವಂಥದ್ದು ನಮ್ಮ ದೇಶದ ವ್ಯವಸ್ಥೆ ಏನಿದೆ ಅದರಲ್ಲಿ ಸಮಾನತೆಗೆ ಈ ಸ್ವಾಸ್ಥ್ಯಗೆ
ಯಾವುದು ಸ್ವಾರ್ಥ ಸಮಾಜಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ನಡ್ಕೊಂಡ್ರೆ ಈ ದೇಶದ ಸಂವಿಧಾನ ಏನಿದೆ ಕಾನೂನಿಗೆ ಗೌರವ ಕೊಟ್ಟರೆ ಖಂಡಿತವಾಗಿ ನಾವು ಒಳ್ಳೆ ರೀತಿಯಲ್ಲಿ ಬಾಳಲಿಕ್ಕೆ ಅವಕಾಶ ಇದೆ ಅಷ್ಟೇ. ಸರಿ, ಆತ್ಮೀಯ ವೀಕ್ಷಕರೇ, ನಾವು ನೋ ಎಂಟ್ರಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದೆವು. ರಮೇಶ್ ಕಲ್ಲೆಟ್ಟು ಮತ್ತು ಅನ್ಸಾರ್ ಅಹಮದ್ ಇಬ್ಬರಿಗೂ ಕೂಡ ಬಿಗು ಬಿರುಸಿನ ಚರ್ಚೆ ಆಯಿತು. ಆದರೆ ಕೊನೆಗೆ ಅವರು ಹೇಳಿದಿಷ್ಟೇ, ನಾವು ದೇಶವನ್ನು ಮೊದಲಿಟ್ಕೊಂಡು ಸಹೋದರ ಸಹೋದರಿಯರ ಹಾಗೆ ಬಾಳಿದರೆ ಯಾವುದೇ ಸಮಸ್ಯೆ ಇಲ್ಲ. ಇದರಲ್ಲಿ ಯಾವುದೇ ಸಮುದಾಯದ ಜನರಿರ್ಬೋದು, ಆ ಸಮುದಾಯದ ಮುಖಂಡರು ಎಂಬುವರು ಅವರಿಗೆ ಬುದ್ಧಿ ಹೇಳಬೇಕು, ತಿಳಿ ಹೇಳಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಈ ರೀತಿಯಲ್ಲಿ ಸಾಮರಸ್ಯವನ್ನು ಕಾಣ್ಕೊಡ್ಲಿಕ್ಕೆ ಸಾಧ್ಯವಿದೆ. ಹ್ಯಾಪಿ ಮಾರಿ ಅಂತೇಳಿ ಹೇಳ್ಕೊಳ್ಳುತ್ತಾ ತಮಗೆ ಇಬ್ಬರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ತಮ್ಮ ತಮ್ಮ ಅನಿಸಿಕೆಗಳನ್ನು ಮುಂದಿಟ್ಟು ಸಾಕಷ್ಟು ಕರೆಗಳು ಬಂದಿದ್ದವು, ಕೆಲವನ್ನು ಮಾತ್ರ ತೆಗೆದುಕೊಂಡಿದ್ದೇವೆ, ಕ್ಷಮೆ ಇರಲಿ. ಮುಂದಿನ ಸೋಮವಾರ ಇನ್ನೊಂದು ವಿಷಯದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.